ನಮಸ್ಕಾರ, ನಾನು ಕಿರಣ್ ಬೆಂಡಿಗೇರಿ. ಪ್ರೋಗ್ರಾಮಿಂಗ್ ಟ್ಯುಟೋರಿಯಲ್ಸ್ಗೆ ನಿಮಗೆ ಸ್ವಾಗತ. ಟ್ಯುಟೋರಿಯಲ್ಸ್ನ ಈ ಭಾಗದಲ್ಲಿ ನಾನು ಮಷೀನ್ ಲರ್ನಿಂಗ್ ಆಲ್ಗಾರಿಥಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿದ್ದೇನೆ. ಮಷೀನ್ ಲರ್ನಿಂಗ್ ಈಸ್ ಅ ಟೆಕ್ನಿಕ್ ಟು ಟೀಚ್ ಪ್ರೋಗ್ರಾಮ್ಸ್ ದ್ಯಾಟ್ ಯೂಸ್ ಡೇಟಾ ಟು ಜನರೇಟ್ ಆಲ್ಗಾರಿಥಮ್ಸ್ ಇನ್ಸ್ಟೆಡ್ ಆಫ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮಿಂಗ್ ಆನ್ ಆಲ್ಗಾರಿಥಮ್ ಫ್ರಮ್ ಸ್ಕ್ರ್ಯಾಚ್. So now data ಅನ್ನು ಯೂಸ್ ಮಾಡಿ ಆಲ್ಗಾರಿಥಮ್ಸ್ನ ಜನ್ರೇಟ್ ಮಾಡೋ ಟೆಕ್ನಿಕ್ಗೆ ನಾವು ಮಷೀನ್ ಲರ್ನಿಂಗ್ ಅಂತ ಕರಿತೀವಿ. ಇಟ್ ಈಸ್ ಎ ಫೀಲ್ಡ್ ಆಫ್ ಕಂಪ್ಯೂಟರ್ ಸೈನ್ಸ್ ದ್ಯಾಟ್ ಒರಿಜಿನೇಟ್ಸ್ ಫ್ರಮ್ ದ ರಿಸರ್ಚ್ ಇನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಈಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ಟು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪ್ಟಿಮೈಸೇಷನ್ which give methods, theories and application domains to the field. Machine learning is used in various computing tasks where programming explicitly rule-based algorithms is infeasible. Example applications include email spam filters, search engines, language translation and computer visions. Machine learning can be sometimes confused with data mining, although it focuses mainly on exploratory data analysis. ಮಷೀನ್ ಲರ್ನಿಂಗ್ ಅನ್ನೋದು ಕಂಪ್ಯೂಟರ್ ಸೈನ್ಸಿನ ಒಂದು ಫೀಲ್ಡ್. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಬ್ಸೆಟ್. ಇದರಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕಲ್ ಆಪ್ಟಿಮೈಸೇಷನ್ ಈ ಥರ ಹಲವಾರು ಮೆಥಡ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ನಾವು ಎಕ್ಸ್ಪ್ಲಿಸಿಟ್ಲಿ ಆಲ್ಗಾರಿಥಮ್ಸ್ನ ಬರೆಯೋದಕ್ಕಾಗೋದಿಲ್ವೋ ಅಂಥ ಜಾಗದಲ್ಲಿ ನಾವು ಡೇಟಾಸ್ ಯೂಸ್ ಮಾಡಿಕೊಂಡು ಅದರದೇ ಆದ ಒಂದು ಆಲ್ಗಾರಿಥಮ್ನ ಜನ್ರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಮೇಲ್ ಸ್ಪ್ಯಾಮ್ ಫಿಲ್ಟರ್ಸ್ ಇರ್ಬೋದು. ಇದರಲ್ಲಿ ಸ್ಪ್ಯಾಮ್, ನಾನ್ ಸ್ಪ್ಯಾಮ್ ಇಮೇಲ್ಸ್ನ ಸಪ್ರೇಟ್ ಮಾಡಿ ಸಪ್ರೇಟ್ ಟ್ಯಾಬಲ್ಲಿ ತೋರಿಸುತ್ತೆ. ಜಿಮೇಲಲ್ಲಿ ನೋಡಿರ್ಬೋದು ನೀವು. ನಂತರ ಸರ್ಚ್ ಇಂಜಿನ್ಸ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್, ಕಂಪ್ಯೂಟರ್ ವಿಷನ್ಸ್. ಸೊ ಇದರಲ್ಲೆಲ್ಲ ನಾವು ಅಲ್ಗಾರಿಥಮ್ನ ಬರೆಯೋದಕ್ಕಾಗಲ್ಲ. ಇಟ್ಸ್ ನಿಯರ್ಲಿ ಇಂಪಾಸಿಬಲ್. ಬರೆಯೋದಕ್ಕೆ ಆದ್ರೂ ಇದು ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಲೈನ್ಸ್ ತೊಗೊಳುತ್ತೆ. ಕಂಪ್ಯೂಟರ್ ವಿಷನ್ಸ್ ಇದರಲ್ಲಿ ಏನಂದರೆ, ನಾವು ಲೈಕ್ ಒಂದು ಸೀನ್ರಿ ಇರುತ್ತೆ, ಒಂದು ಇಮೇಜ್ ಇರುತ್ತೆ, ಆ ಇಮೇಜಲ್ಲಿ ಹಲವಾರು ಆಬ್ಜೆಕ್ಟ್ಸ್ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಅದನ್ನು ಎಕ್ಸ್ಪ್ಲಿಸಿಟ್ಲಿ ನಾವು ಪ್ರೋಗ್ರಾಮ್ ಮಾಡೋದಕ್ಕಾಗಲ್ಲ. ಸೊ ಈಗ ಒಂದು ನಾಯಿ ಇಮೇಜ್ ಇರುತ್ತೆ, ಸೊ ಆ ನಾಯಿ ಇಮೇಜನ್ನು ಅದನ್ನು ಕಂಡುಹಿಡಿಯೋದಕ್ಕೆ ಪ್ರೋಗ್ರಾಮ್ ಬರೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅದೇ ನಾವು ಒಂದು 10 ಅಥವಾ 100 ಇಮೇಜಸ್ಸನ್ನು ಆ್ಯಸ್ ಎ ಡೇಟಾ ಕಂಪ್ಯೂಟರ್ ಕೊಟ್ಟು ಟ್ರೈನ್ ಮಾಡಿ ನಾವು ಅದರಿಂದ ಒಂದು ಮಾಡೆಲ್ ತಯಾರಿಸಿದ್ರೆ, ಆ ಮಾಡೆಲನ್ನು ಮುಂದೆ ನಾವು ಯೂಸ್ ಮಾಡಿಕೊಂಡು ಯಾವ ಇಮೇಜಲ್ಲಿ ನಾಯಿ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೋದು. ಬರೀ ನಾಯಿ ಅಷ್ಟೇ ಅಲ್ಲ, ಸುಮಾರು ಯಾವುದೇ ಆಬ್ಜೆಕ್ಟಲ್ಲಿ ಅದನ್ನು ನಾವು ಕಂಡುಹಿಡಿಬೋದು. ಸೊ ಈ ಕಾನ್ಸೆಪ್ಟನ್ನು ನಾವು ಫೇಸ್ ಡಿಟೆಕ್ಷನ್ ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಮಷೀನ್ ಲರ್ನಿಂಗನ್ನು ಡೇಟಾ ಮೈನಿಂಗ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡೇಟಾ ಮೈನಿಂಗಲ್ಲಿ ಇಟ್ ಇಸ್ ಜಸ್ಟ್ ಎಕ್ಸ್ಪ್ಲೋರೇಟ್ರಿ. ಫಾರ್ ಎಕ್ಸಾಂಪಲ್, ಫೈನಾನ್ಷಿಯಲ್ ಸ್ಟೇಟಸ್ ಇರುತ್ತೆ, ಸೊ ಅದರದೊಂದು ಡೇಟಾ ಇರುತ್ತೆ, ಅದರದ್ದು ನಾವು ವಿಜುವಲೈಸೇಷನ್ ಮಾಡ್ತೀವಿ ಪ್ಲಾಟ್ ಮಾಡಿ. ಸೊ ಇದು ಅದು ಬರೀ ಡೇಟಾ ಅನಾಲಿಸಿಸ್ ಅಷ್ಟೆ. ನಾವು ಈ ಡೇಟಾ ಅನಾಲಿಸಿಸ್ ಮಾಡಿ ಮುಂದೆ ಮ್ಯಾಥಮೆಟಿಕಲ್ ಮಾಡೆಲ್ ಮಾಡಿ ಅಲ್ಗಾರಿಥಮ್ಸ್ ಎಲ್ಲ ಯೂಸ್ ಮಾಡಿ ಮುಂದೆ ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಲ್ಲ, ಸೊ ಇದು ಮಷೀನ್ ಲರ್ನಿಂಗ್. ಹಿಯರ್ ಆರ್ ಸಮ್ ಆಫ್ ದ ಟರ್ಮಿನಾಲಜೀಸ್ ದಟ್ ವಿಲ್ ಬಿ ಯೂಸ್ಡ್. ಫೀಚರ್ಸ್, ದಿಸ್ ರೆಫರ್ಸ್ ಟು ಡಿಸ್ಟಿಂಕ್ಟಿವ್ ಟ್ರೇಟ್ಸ್ ದಟ್ ಹೆಲ್ಪ್ ಡಿಫೈನ್ ದ ಔಟ್ಕಮ್. ಈಗ ಫಾರ್ ಎಕ್ಸಾಂಪಲ್, ಒಂದು ಹೂವಿದೆ, ಆ ಹೂವಿಗೆ ಅದು ಪೆಟಲ್ ಲೆಂತ್, ವಿಡ್ತ್ ಒಂದು ರೇಂಜಲ್ಲಿರುತ್ತೆ. ಸೊ ಇದನ್ನು ನಾವು ಫೀಚರ್ಸ್ ಅಂತ ಕರಿತೀವಿ. ಸ್ಯಾಂಪಲ್ಸ್, ಎ ಸ್ಯಾಂಪಲ್ ಇಸ್ ಆನ್ ಐಟಮ್ ಟು ಪ್ರೊಸೆಸ್. ಇಟ್ ಕುಡ್ ಬಿ ಎ ಡಾಕ್ಯುಮೆಂಟ್, ಇಮೇಜ್, ಆಡಿಯೋ ಆರ್ ಎ ಸಿ ಎಸ್ ವಿ ಫೈಲ್. ಸ್ಯಾಂಪಲ್ ಅಂದರೆ ನಾವೀಗ ಒಂದು ಡೇಟಾ ಸೆಟ್ ಕೊಡ್ತೀವಿ ಅಥವಾ ಹಲವಾರು ಇಮೇಜಸ್ ಕೊಡ್ತೀವಿ,
ಅಥವಾ ಆಡಿಯೋ ಇರುತ್ತೆ. ಸೊ ಟ್ರೈನ್ ಮಾಡೋದಕ್ಕೆ ಅಥವಾ ಟೆಸ್ಟ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಲ್ಲ ಅದನ್ನು ನಾವು ಸ್ಯಾಂಪಲ್ಸ್ ಅಂತ ಕರಿತೀವಿ. ಫೀಚರ್ ವೆಕ್ಟರ್, ದಿಸ್ ರೆಫರ್ಸ್ ಟು ನ್ಯೂಮರಿಕಲ್ ಫೀಚರ್ಸ್ ಸಚ್ ಆಸ್ ಆನ್ ಎನ್ ಡೈಮೆನ್ಷನಲ್ ವೆಕ್ಟರ್ ದ್ಯಾಟ್ ರೆಪ್ರೆಸೆಂಟ್ಸ್ ಸಮ್ ಆಬ್ಜೆಕ್ಟ್. ನ್ಯೂಮರಿಕಲ್ ಫೀಚರ್ಸ್ ಲೆಂತು ವಿಡ್ತು ಏನು ನಂಬರ್ಸಲ್ಲಿ ಇರುತ್ತಲ್ಲ ಅದನ್ನು ನಾವು ಫೀಚರ್ ವೆಕ್ಟರ್ಸ್ ಅಂತ ಕರಿತೀವಿ. ಫೀಚರ್ ಎಕ್ಸ್ಟ್ರಾಕ್ಷನ್, ದಿಸ್ ರೆಫರ್ಸ್ ಟು ದ ಪ್ರೊಸೆಸಿಂಗ್ ಆಫ್ ಎ ಫೀಚರ್ ವೆಕ್ಟರ್ ವೇರ್ ಡೇಟಾ ಇಸ್ ಟ್ರಾನ್ಸ್ಫಾರ್ಮ್ ಫ್ರಾಮ್ ಎ ಹೈ ಡೈಮೆನ್ಷನಲ್ ಸ್ಪೇಸ್ ಟು ಎ ಲೋವರ್ ಡೈಮೆನ್ಷನಲ್ ಸ್ಪೇಸ್. ಸೊ ಇದು ಒಂದು ಪ್ರೊಸೆಸ್, ಇದರಿಂದ ನಾವು ಹೈ ಡೈಮೆನ್ಷನಲ್ ಸ್ಪೇಸಿಂದ ಲೋ ಡೈಮೆನ್ಷನಲ್ ಸ್ಪೇಸ್ ಕನ್ವರ್ಟ್ ಮಾಡ್ತೀವಿ. ಸೊ ನಮಗೆ ಅವಶ್ಯಕತೆ ಇರೋವಂಥ ಫೀಚರ್ಸ್ ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಮಷೀನ್ ಲರ್ನಿಂಗ್ ಟ್ಯುಟೋರಿಯಲ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫೀಚರ್ ಎಕ್ಸ್ಟ್ರಾಕ್ಷನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫೀಚರ್ ಎಕ್ಸ್ಟ್ರಾಕ್ಷನ್ ಬಗ್ಗೆ ಕೋಡ್ ಜೊತೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟ್ರೈನಿಂಗ್ ಸೆಟ್, ದಿಸ್ ರೆಫರ್ಸ್ ಟು ಎ ಸೆಟ್ ಆಫ್ ಡೇಟಾ ದ್ಯಾಟ್ ಡಿಸ್ಕವರ್ಸ್ ಪೊಟೆನ್ಷಿಯಲಿ ಪ್ರೆಡಿಕ್ಟಿವ್ ರಿಲೇಷನ್ಶಿಪ್ಸ್. ಸೊ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಇಮೇಜಲ್ಲಿ ನಾಯಿ ಇರೋದನ್ನು ಕಂಡುಹಿಡಿಬೇಕು ಅಥವಾ ಹೂವು ಇರೋದನ್ನು ಕಂಡುಹಿಡಿಬೇಕು. ಸೊ ನಾವು ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ರೆಡಿ ಮಾಡಬೇಕು, ಅದಕ್ಕೆ ನಾವು ಸುಮಾರು ಡೇಟಾ ಸೆಟ್ನ ತೊಗೊಂಡು ಟ್ರೈನ್ ಮಾಡ್ತೇವೆ. ಅಂದರೆ ಸುಮಾರು ನಾಯಿ ಇರೋಂಥ ಇಮೇಜಸ್ಸನ್ನು ತೊಗೊಂಡು ಟ್ರೈನ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಟ್ರೈನಿಂಗ್ ಸೆಟ್ ಅಂತ ಕರಿತೇವೆ. ಟೆಸ್ಟಿಂಗ್ ಸೆಟ್, ದಿಸ್ ರೆಫರ್ಸ್ ಟು ಎ ಸೆಟ್ ಆಫ್ ಡೇಟಾ ದ್ಯಾಟ್ ಟೆಸ್ಟ್ಸ್ ಔಟ್ ಪ್ರೆಡಿಕ್ಷನ್ಸ್. ಸೊ ಟೆಸ್ಟ್ ಮಾಡೋದಕ್ಕೆ ಸಪ್ರೇಟ್ ಇಮೇಜಸ್ಸನ್ನು ನಾವು ತೆಗೆದಿಟ್ಟಿರ್ತೀವಿ. ಸೊ ಅದನ್ನು ಟ್ರೈನ್ ಮಾಡಿದ್ಮೇಲೆ ಅದನ್ನು ಆ ಮಾಡೆಲ್ನ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಟೆಸ್ಟಿಂಗ್ ಸೆಟ್ ಅಂತ ಕರಿತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಷೀನ್ ಲರ್ನಿಂಗ್, ಮಷೀನ್ ಲರ್ನಿಂಗ್ ಈಸ್ ಡಿವೈಡೆಡ್ ಇನ್ ಟು ಮೇನ್ಲಿ ತ್ರೀ ಟೈಪ್ಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಲರ್ನಿಂಗ್ ಟಾರ್ಗೆಟ್ ಆರ್ ದ ಫೀಡ್ಬ್ಯಾಕ್ ಅವೈಲೇಬಲ್ ಟು ದ ಲರ್ನಿಂಗ್ ಸಿಸ್ಟಮ್. ಸೊ ಮಷೀನ್ ಲರ್ನಿಂಗನ್ನು ಮೂರು ಟೈಪ್ ಆಗಿ ಡಿವೈಡ್ ಮಾಡಲಾಗಿದೆ ಬೇಸ್ಡ್ ಆನ್ ನೇಚರ್ ಆಫ್ ದ ಲರ್ನಿಂಗ್ ಟಾರ್ಗೆಟ್. ಮಷೀನ್ ಲರ್ನಿಂಗನ್ನು ಮೇನ್ಲಿ ತ್ರೀ ಟೈಪ್ಸ್ ಆಗಿ ಡಿವೈಡ್ ಮಾಡಲಾಗಿದೆ, ಅವು ಯಾವಂತ ನೋಡೋಣ. ಸೂಪರ್ವೈಸ್ಡ್ ಲರ್ನಿಂಗ್, ದ ಕಂಪ್ಯೂಟರ್ ಈಸ್ ಪ್ರೆಸೆಂಟೆಡ್ ವಿತ್ ಎ ಗಿವನ್ ಸೆಟ್ ಆಫ್ ಇನ್ಪುಟ್ಸ್ ಆ್ಯಂಡ್ ದೇರ್ ರೆಸ್ಪೆಕ್ಟಿವ್ ಔಟ್ಪುಟ್ಸ್. ದ ಗೋಲ್ ಆಫ್ ದ ಪ್ರೋಗ್ರಾಮ್ ಈಸ್ ಟು ಲರ್ನ್ ಫ್ರಾಮ್ ದ ಇನ್ಪುಟ್ಸ್ ಇನ್ ಆರ್ಡರ್ ಟು ರೀಪ್ರೊಡ್ಯೂಸ್ ದ ಔಟ್ಪುಟ್ಸ್. ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಸೆಟ್ ಆಫ್ ಇನ್ಪುಟ್ಸ್ ಮತ್ತು ಸೆಟ್ ಆಫ್ ಔಟ್ಪುಟ್ಸ್ ಎರಡನ್ನೂ ಕೊಡಲಾಗತ್ತೆ. ಇದರ ಗೋಲ್ ಏನಂದರೆ ನಾವು ಕೊಟ್ಟಿರುವಂಥ ಇನ್ಪುಟ್ಸಿಂದ ಅದು ಕಲಿತ್ಕೊಂಡು ನಮಗೆ ಅದು ಔಟ್ಪುಟ್ಸನ್ನು ರೀಪ್ರೊಡ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದರಲ್ಲಿ ಕ್ಲಾಸಿಫಿಕೇಷನ್ ಮತ್ತು ರಿಗ್ರೆಷನ್ ಎರಡು ಟೈಪ್ ಬರುತ್ತೆ. ಕ್ಲಾಸಿಫಿಕೇಷನ್ ಅಂದರೆ ಮಷೀನ್ ಈಸ್ ಟ್ರೈನ್ಡ್ ಟು ಕ್ಲಾಸಿಫೈ ಸಮ್ಥಿಂಗ್ ಇನ್ ಟು ಸಮ್ ಕ್ಲಾಸಸ್. ಸೊ ಇದರಲ್ಲಿ ಲೈಕ್ ಕ್ಲಾಸಿಫೈಯಿಂಗ್ ವೆದರ್ ಎ ಪೇಷಂಟ್ ಹ್ಯಾಸ್ ಡಿಸೀಸ್ ಆರ್ ನಾಟ್. ಸೊ ಒಬ್ಬ ಪೇಷಂಟ್ಗೆ ಡಿಸೀಸ್ ಇದೆಯೋ ಇಲ್ವೋ ಅಂತ ಕ್ಲಾಸಿಫೈ ಮಾಡೋದು. ಕ್ಲಾಸಿಫೈಯಿಂಗ್ ವೆದರ್ ಆ್ಯನ್ ಇಮೇಲ್ ಇಸ್ ಸ್ಪ್ಯಾಮ್ ಆರ್ ನಾಟ್. ಇಮೇಲ್ ಸ್ಪ್ಯಾಮ್ ಹೌದೋ ಅಲ್ವೋ ಅನ್ನೋದನ್ನು ಡಿವೈಡ್ ಮಾಡೋದು. ಇದು ಕ್ಲಾಸಿಫಿಕೇಷನ್ ಸೂಪರ್ವೈಸ್ಡ್ ಲರ್ನಿಂಗ್ ಅಂಡರ್ ಬರುತ್ತೆ. ರಿಗ್ರೆಷನ್, ಮಷೀನ್ ಈಸ್ ಟ್ರೈನ್ ಟು ಪ್ರೆಡಿಕ್ಟ್ ಸಮ್ ವ್ಯಾಲ್ಯೂ ಲೈಕ್ ಪ್ರೈಸ್ ವೆಯ್ಟ್ ಆರ್ ಹೈಟ್. ಸೊ ರಿಗ್ರೆಷನಲ್ಲಿ ಒಂದು ಆಬ್ಜೆಕ್ಟಿನ ಪ್ರೈಸ್ ಇರ್ಬೋದು ಅಥವಾ ವೆಯ್ಟ್ ಇರ್ಬೋದು ಹೈಟ್ ಇರ್ಬೋದು ಇದನ್ನು ಕಂಡುಹಿಡಿಯೋದಕ್ಕೆ ನಾವು ರಿಗ್ರೆಷನ್ ಯೂಸ್ ಮಾಡ್ತೀವಿ. ಲೈಕ್ ಪ್ರೆಡಿಕ್ಟಿಂಗ್ ಹೌಸ್ ಆರ್ ಪ್ರಾಪರ್ಟಿ ಪ್ರೈಸ್ ಆರ್ ಸ್ಟಾಕ್ ಪ್ರೈಸ್ ಪ್ರೆಡಿಕ್ಟ್ ಮಾಡೋದು. ಸೊ ಇದಕ್ಕೋಸ್ಕರ ನಾವು ರಿಗ್ರೆಷನ್ ಸೂಪರ್ವೈಸ್ಡ್ ಲರ್ನಿಂಗನ್ನು ಯೂಸ್ ಮಾಡ್ತೇವೆ. ಎರಡನೇದು ಅನ್ಸೂಪರ್ವೈಸ್ಡ್ ಲರ್ನಿಂಗ್, ದೇರ್ ಈಸ್ ನೋ ಟಾರ್ಗೆಟ್ ವೇರಿಯಬಲ್ ಇನ್ ದ ಕೇಸ್ ಆಫ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್.
The computer is left on its own to find patterns within the data. So unsupervised learning alli target variable anta yenu irodilla. Computer tanagi tane kelavu patterns anna adu kandhidiyutte. Example idralli clustering matte association anta varutte. Clustering andra a clustering problem is where you want to discover the inherent groupings in the data, such as grouping customers by purchasing behavior. So like customers kelavu customers bari battegalna purchase madabodu, battegalalli kelavu brand matra avaru prefer madodu madabodu. So anta customers na cluster andre ondondu group age yenu martivalla, so ಇದನ್ನು ನಾವು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಕರಿತೀವಿ. ಅಸೋಸಿಯೇಷನ್ ಆ್ಯಂಡ್ ಅಸೋಸಿಯೇಷನ್ ರೂಲ್ ಲರ್ನಿಂಗ್ ಪ್ರಾಬ್ಲಮ್ ಇಸ್ ವೇರ್ ಯು ವಾಂಟ್ ಟು ಡಿಸ್ಕವರ್ ರೂಲ್ಸ್ ದಟ್ ಡಿಸ್ಕ್ರೈಬ್ ಲಾರ್ಜ್ ಪೋರ್ಷನ್ಸ್ ಆಫ್ ಯುವರ್ ಡೇಟಾ, ಸಚ್ ಆಸ್ ಪೀಪಲ್ ದಟ್ ಬೈ ಎಕ್ಸ್ ಆಲ್ಸೋ ಟೆನ್ ಟು ಬೈ ವೈ. ಇದು ನಾವು ಶಾಪಿಂಗ್ ಸೈಟ್ಸಲ್ಲಿ ನೋಡ್ಬೋದು ಅಸೋಸಿಯೇಷನ್ ಸೂಪರ್ವೈಸ್ಡ್ ಲರ್ನಿಂಗ್. ಸೊ ಇದರಲ್ಲಿ ಏನಂದರೆ ಈಗ ನಾವು ಕಂಪ್ಯೂಟ್ರಿನ ಯಾವುದಾದ್ರೂ ಒಂದು ಅಕ್ಸೆಸರಿ ತಗೋತೀವಿ, ಪರ್ಚೇಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಕೀಬೋರ್ಡ್ ನಾನು ಸರ್ಚ್ ಮಾಡ್ತೀನಿ, ಸೊ ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ನನಗೆ ಮೌಸಿನ ಸಜೆಷನ್ ಕೂಡ ಕೊಡುತ್ತೆ. ಯಾಕಂದರೆ ಜನಗಳು ಯೂಶ್ವಲಿ ಮೌಸ್ ಮತ್ತು ಕೀಬೋರ್ಡ್ ಎರಡೂ ಒಟ್ಟಿಗೆ ತಗೋತಾರೆ. ಸೊ ಇದು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂಡರ್ ಬರುತ್ತೆ. ಮೂರನೇದು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್. ಎ ಪ್ರೋಗ್ರಾಮ್ ಹ್ಯಾಸ್ ಟು ಇಂಟ್ರ್ಯಾಕ್ಟ್ ವಿತ್ ಇಟ್ಸ್ ಎನ್ವಿರಾನ್ಮೆಂಟ್ ಇನ್ ಎ ಡೈನಾಮಿಕ್ ಮ್ಯಾನರ್, such as a driving a car. So driverless car ana iga tumba research martta idare, idralli ee concept ana use martare, ee type of machine learning ana use martare. Idralli halvar cars road mele irthe, avu tamma munde yenena obstacles ide, yenen barabodu, so adra environment hagide, ಅದರಿಂದ ಏನೇನು ರಿಯಲ್ ಟೈಮಲ್ಲಿ ಕಲ್ತ್ಕೋಬೋದು ಅದನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗನ್ನು ಯೂಸ್ ಮಾಡ್ತಾರೆ. ಸೂಪರ್ವೈಸ್ಡ್ ಲರ್ನಿಂಗ್. ಆ್ಯಸ್ ಡಿಸ್ಕ್ರೈಬ್ಡ್ ಅರ್ಲಿಯರ್, ಎ ಸೂಪರ್ವೈಸ್ಡ್ ಲರ್ನಿಂಗ್ ಆಲ್ಗರಿಥಮ್ ಸ್ಟಡೀಸ್ ದ ಟ್ರೈನಿಂಗ್ ಡೇಟಾ ಆ್ಯಂಡ್ ಜನರೇಟ್ಸ್ ಎ ಫಂಕ್ಷನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪ್ರೆಡಿಕ್ಟಿಂಗ್ ನ್ಯೂ ಇನ್ಸ್ಟಾನ್ಸಸ್. ಸೊ ಇದರಲ್ಲಿ ಪಿಕ್ಟೋರಿಕಲಿ ಕೊಟ್ಟಿರೋದು ಟ್ರೈನಿಂಗ್ ಟೆಕ್ಸ್ಟ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು ಅಥವಾ ಇಮೇಜಸ್ ಇರ್ಬೋದು ಏನಾದರೂ ಇರ್ಬೋದು. ಸೊ ಅದರ ಫೀಚರ್ ವೆಕ್ಟರ್ಸ್ನ ಯೂಸ್ ಮಾಡ್ತೀವಿ. ಅದರಿಂದ ಮಷಿನ್ ಲರ್ನಿಂಗ್ ಅಲ್ಗಾರಿಥಮ್ ಯೂಸ್ ಮಾಡಿ ಅದ್ರ ಜೊತೆ ಲೇಬಲ್ಸನ್ನು ಯೂಸ್ ಮಾಡಿ ಒಂದು ಮಾಡೆಲ್ನ ನಾವು ಪ್ರೆಡಿಕ್ಟ್ ಮಾಡ್ತೀವಿ. ನಂತರ ನಾವು ಹೊಸ ಟೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಶೇರ್ಸ್ ತೊಗೊಳ್ಳೋದಿದ್ರೆ, ಸೊ ಇದರಲ್ಲಿ ಶೇರ್ ಡೇಟಾ ಕೊಡ್ತೀವಿ. ಸೊ ಅದರಿಂದ ನಾವು ಟ್ರೈನ್ ಮಾಡ್ತೀವಿ, ಒಂದು ಮಾಡೆಲ್ನ ತಯಾರು ಮಾಡ್ತೀವಿ. ನಂತರ ಹೊಸ ಡೇಟ್ ಕೊಡ್ತೀವಿ, ಡೇಟ್ ಕೊಟ್ಟು ನಾವು ಶೇರ್ ವ್ಯಾಲ್ಯೂನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಸಾರಿ ಪ್ರೆಡಿಕ್ಟ್ ಮಾಡ್ತೀವಿ. Let's assume that the training data is a set of text that represents different new articles. These news articles can be related to sports, international, national and various other categories of news. These categories will act as our labels. From this training data, we will derive feature vectors where each word could be a vector or certain vectors could be derived from the text. For example, the number of instances of the word football could be a vector, or the number of instances of the word prime minister could be a vector as well. Let's assume training data dalle halvar rithiya news article gali irutte, avu sports agirbodu, international, national athwa bere bere category news agirbodu.
ಈ ಕ್ಯಾಟಗರಿಗಳು ನಮಗೆ ಲೇಬಲ್ಲಾಗಿ ಆ್ಯಕ್ಟ್ ಮಾಡ್ತವೆ. ಸೊ ಈ ಡೇಟಾದಿಂದ ನಾವು ಫ್ಯೂಚರ್ ವೆಕ್ಟರ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇದರಲ್ಲಿ ಈಚ್ ವರ್ಡ್ ಏನಿದೆ ಅದು ವೆಕ್ಟರ್ ಆಗಿರ್ಬೋದು, ಲೈಕ್ ಫುಟ್ಬಾಲ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಸೊ ಕ್ರಿಕೆಟ್ ಇರ್ಬೋದು, ಇವೆಲ್ಲ ಒಂದೊಂದು ವೆಕ್ಟರ್ ಆಗುತ್ತೆ. ದೀಸ್ ಫ್ಯೂಚರ್ ವೆಕ್ಟರ್ಸ್ ಆ್ಯಂಡ್ ಲೇಬಲ್ಸ್ ಆರ್ ಫೆಡ್ ಟು ದ ಮಷೀನ್ ಲರ್ನಿಂಗ್ ಅಲ್ಗಾರಿಥಮ್ ವಿಚ್ ಲರ್ನ್ಸ್ ಫ್ರಮ್ ದ ಡೇಟಾ. ಒನ್ಸ್ ದ ಮಾಡಲ್ ಈಸ್ ಟ್ರೈನ್ಡ್ ಇಟ್ ಈಸ್ ದೆನ್ ಯೂಸ್ಡ್ ಆನ್ ದ ನ್ಯೂ ಡೇಟಾ ವೇರ್ ದ ಫ್ಯೂಚರ್ಸ್ ಆರ್ ಅಗೇನ್ ಎಕ್ಸ್ಟ್ರಾಕ್ಟೆಡ್ ಆ್ಯಂಡ್ ದೆನ್ ಇನ್ಪುಟೆಡ್ ಟು ದ ಮಾಡಲ್ ವಿಚ್ ಜನರೇಟ್ಸ್ ದ ಟಾರ್ಗೆಟ್ ಡೇಟಾ. ಈ ಫ್ಯೂಚರ್ ವೆಕ್ಟರ್ಸ್ ಮತ್ತು ಲೇಬಲ್ಸನ್ನು ನಾವು ಮಷೀನ್ ಲರ್ನಿಂಗ್ ಅಲ್ಗಾರಿಥಮ್ಗೆ ಫೀಡ್ ಮಾಡ್ತೀವಿ. ಈ ಅಲ್ಗಾರಿಥಮ್ಸ್ ಡೇಟಾಗಳಿಂದ ಕಲ್ತ್ಕೊಳ್ಳುತ್ತೆ, ನಂತರ ಒಂದು ಮಾಡೆಲ್ ತಯಾರಾಗುತ್ತೆ. ಆ ಮಾಡೆಲ್ನ ನಾವು ನ್ಯೂ ಡೇಟಾ ಕೊಟ್ಟು ಟಾರ್ಗೆಟ್ ಡೇಟಾವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಹಿಯರ್ ಆರ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಸೂಪರ್ವೈಸ್ಡ್ ಮಷೀನ್ ಲರ್ನಿಂಗ್ ಅಲ್ಗಾರಿಥಮ್ಸ್. ಸೊ ಇವು ನಾಲ್ಕು ಕೆಲವು ಎಕ್ಸಾಂಪಲ್ ಮಾತ್ರ. ಸೊ ಇದೇ ರೀತಿ ಸುಮಾರು ಆಲ್ಗಾರಿಥಮ್ಸ್ಗಳಿದ್ದಾವೆ, ಬಟ್ ಇವು ಮೇನ್ ಆಲ್ಗಾರಿಥಮ್ಸ್ನ ನಾವು ಯೂಸ್ ಮಾಡ್ತೀವಿ, ಲೈಕ್ ಡಿಸಿಷನ್ ಟ್ರೀ, ಲೀನಿಯರ್ ರಿಗ್ರೆಷನ್, ಲಾಜಿಸ್ಟಿಕ್ ರಿಗ್ರೆಷನ್, ದ ನೇವ್ ಬೇಸ್ ಕ್ಲಾಸಿಫೈಯರ್. ಸೊ ಇವು ಪಾಪ್ಯುಲರ್ ಆಗಿರುವಂಥವು. ಸೊ ಇವಷ್ಟೆಲ್ಲ, ಸುಮಾರು ಇನ್ನೂ ಇದ್ದಾವೆ. ನೆಕ್ಸ್ಟು ನಾವು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಬಗ್ಗೆ ನೋಡೋಣ. ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಟ್ರೈಸ್ ಟು ಫೈಂಡ್ ಹಿಡನ್ ಸ್ಟ್ರಕ್ಚರ್ಸ್ ಇನ್ ಅನ್ಲೇಬಲ್ಡ್ ಡೇಟಾ. ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್, ದೇರ್ ಇಸ್ ನೋ ಲೇಬಲ್ ದ್ಯಾಟ್ ಈಸ್ ಇನ್ಪುಟೆಡ್ ಟು ದ ಆಲ್ಗಾರಿಥಮ್. ಸೊ ಸೂಪರ್ವೈಸ್ಡ್ಗೂ ಅನ್ಸೂಪರ್ವೈಸ್ಡ್ಗೂ ಇದೇ ಡಿಫ್ರೆನ್ಸ್ ಇರೋದು. ಇದರಲ್ಲಿ ಅನ್ಲೇಬಲ್ಡ್ ಡೇಟಾ ಇರುತ್ತೆ, ಸೂಪರ್ವೈಸ್ಡಲ್ಲಿ ಲೇಬಲ್ಡ್ ಡೇಟಾ ಇರುತ್ತೆ. ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಇಮೇಜಸ್ ದ್ಯಾಟ್ ವಿಲ್ ಆ್ಯಕ್ಟ್ ಆ್ಯಸ್ ಅವರ್ ಟ್ರೈನಿಂಗ್ ಆ್ಯಂಡ್ ಇನ್ಪುಟ್ ಡೇಟಾ ಸೆಟ್ಸ್. ದ ಇಮೇಜಸ್ ಕಂಟೈನ್ ದ ಫೇಸಸ್ ಆಫ್ ಎ ಹ್ಯೂಮನ್ ಬೀಯಿಂಗ್, ಹಾರ್ಸಸ್ ಆ್ಯಂಡ್ ಇನ್ಸೆಕ್ಟ್ಸ್. ಫ್ರಮ್ ದೀಸ್ ಇಮೇಜಸ್ ಫೀಚರ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ವಿಚ್ ವಿಲ್ ಹೆಲ್ಪ್ ಐಡೆಂಟಿಫೈ ದ ಗ್ರೂಪ್ ದ್ಯಾಟ್ ದ ಇಮೇಜಸ್ ಬಿಲಾಂಗ್ ಟು. ದೀಸ್ ಫೀಚರ್ಸ್ ಆರ್ ದೆನ್ ಇನ್ಪುಟೆಡ್ ಟು ದ ಅನ್ಸೂಪರ್ವೈಸ್ಡ್ ಮಷೀನ್ ಲರ್ನಿಂಗ್ ಅಲ್ಗಾರಿಥಮ್. ದ ಅಲ್ಗಾರಿಥಮ್ ವಿಲ್ ಫೈಂಡ್ ಪ್ಯಾಟರ್ನ್ಸ್ ವಿತ್ ಇನ್ ದ ಡೇಟಾ ಆ್ಯಂಡ್ ಹೆಲ್ಪ್ ಇನ್ ಬಕೆಟಿಂಗ್ ದೀಸ್ ಇಮೇಜಸ್ ಟು ದ ರೆಸ್ಪೆಕ್ಟಿವ್ ಗ್ರೂಪ್. ಸೊ ಎಕ್ಸಾಂಪಲ್ ಆಗಿ ನಾವು ಹಲವಾರು ಇಮೇಜಸ್ಗಳನ್ನ ತಗೊಳ್ಳೋಣ. ಆ ಇಮೇಜಸ್ಸಲ್ಲಿ ಹ್ಯೂಮನ್ ಬೀಯಿಂಗ್, ಹಾರ್ಸಸ್, ಇನ್ಸೆಕ್ಟ್ಸ್, ಅದರ ಡಿಫ್ರೆಂಟ್ ಪ್ರಾಣಿಗಳದ್ದು, ಡಿಫ್ರೆಂಟ್ ಇನ್ಸೆಕ್ಟ್ಸ್ಗಳದ್ದು ಮುಖಗಳಿರುತ್ತೆ. ಸೊ ಈ ಇಮೇಜಸ್ನಿಂದ ಫ್ಯೂಚರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ. ಇವು ನಮಗೆ ಈ ಇಮೇಜಸ್ಗಳು ಯಾವ ಗ್ರೂಪ್ಗೆ ಸೇರುತ್ತೆ ಅನ್ನೋದು ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಫ್ಯೂಚರ್ಗಳನ್ನ ನಾವು ನಂತರ ಅನ್ಸೂಪರ್ವೈಸ್ಡ್ ಮಷೀನ್ ಲರ್ನಿಂಗ್ ಆಲ್ಗಾರಿಥಮ್ನಲ್ಲಿ ಹಾಕ್ತೀವಿ. ಈ ಆಲ್ಗಾರಿಥಮ್ ನಮಗೆ ಪ್ಯಾಟರ್ನನ್ನು ಕಂಡುಹಿಡಿದು ಯಾವ್ಯಾವ ಇಮೇಜಸ್ ಯಾವ್ಯಾವ ಗ್ರೂಪಿಗೆ ಸೇರುತ್ತೆ ಅಂತ ತೋರಿಸುತ್ತೆ. ದಿಸ್ ಸೇಮ್ ಆಲ್ಗಾರಿಥಮ್ ಕ್ಯಾನ್ ದೆನ್ ಬಿ ಯೂಸ್ಡ್ ಫಾರ್ ನ್ಯೂ ಇಮೇಜಸ್ ಆ್ಯಂಡ್ ಹೆಲ್ಪ್ಸ್ ಇನ್ ಬಕೆಟಿಂಗ್ ದ ಇಮೇಜಸ್ ಇನ್ ಟು ದ ರಿಕ್ವೈರ್ಡ್ ಬಕೆಟ್ಸ್. ಹಿಯರ್ ಆರ್ ಎ ಫ್ಯೂ ಎಕ್ಸಾಂಪಲ್ಸ್ ಆಫ್ ಅನ್ಸೂಪರ್ವೈಸ್ಡ್ ಮಷೀನ್ ಲರ್ನಿಂಗ್ ಆಲ್ಗಾರಿಥಮ್ಸ್. ದ ಕೆ ಮೀನ್ಸ್ ಕ್ಲಸ್ಟರಿಂಗ್, ಹೈರಾರ್ಕಿಕಲ್ ಕ್ಲಸ್ಟರಿಂಗ್. ಸೊ ಇವೆರಡು ಮೇನ್ ಅಲ್ಗಾರಿಥಮ್ಸ್, ಬಟ್ ಇದರಲ್ಲೂ ಕೂಡ ಇನ್ನೂ ಹಲವಾರು ಇದ್ದಾವೆ, ಅದು ಮುಂದೆ ಬರುತ್ತೆ. ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್. ಇನ್ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ದ ಡೇಟಾ ಟು ಬಿ ಇನ್ಪುಟೆಡ್ ಇಸ್ ಪ್ರೊವೈಡೆಡ್ ಆ್ಯಸ್ ಎ ಸ್ಟಿಮ್ಯುಲಸ್ ಟು ದ ಮಾಡಲ್ ಫ್ರಮ್ ದ ಎನ್ವಿರಾನ್ಮೆಂಟ್ ಟು ವಿಚ್ ದ ಮಷೀನ್ ಲರ್ನಿಂಗ್ ಮಾಡಲ್ ಮಸ್ಟ್ ರೆಸ್ಪಾಂಡ್ ಆ್ಯಂಡ್ ರಿಯಾಕ್ಟ್. ಫೀಡ್ಬ್ಯಾಕ್ ಇಸ್ ಪ್ರೊವೈಡೆಡ್ ನಾಟ್ ಲೈಕ್ ಎ ಟೀಚಿಂಗ್ ಪ್ರೊಸೆಸ್ ಆ್ಯಸ್ ಇನ್ ದ ಕೇಸ್ ಆಫ್ ಸೂಪರ್ವೈಸ್ಡ್ ಲರ್ನಿಂಗ್, ಬಟ್ ಆಸ್ ಪನಿಷ್ಮೆಂಟ್ಸ್ ಆ್ಯಂಡ್ ರಿವಾರ್ಡ್ಸ್ ಇನ್ ದ ಎನ್ವಿರಾನ್ಮೆಂಟ್. ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್, ಇದರ ಪರ್ಫೆಕ್ಟ್ ಎಕ್ಸಾಂಪಲ್ ಡ್ರೈವರ್ಲೆಸ್ ಕಾರ್ಸ್. ಸೊ ಇದು ರಿಯಲ್ ಟೈಮಲ್ಲಿ ಮಾಡೆಲ್ಗೆ ಇನ್ಪುಟನ್ನು ಕೊಡಲಾಗತ್ತೆ, ಡೇಟಾ ಇನ್ಪುಟ್ ಕೊಡಲಾಗತ್ತೆ.
ಈ ಮಾಡೆಲ್ ಅದೇ ಟೈಮಲ್ಲಿ ರಿಯಾಕ್ಟ್ ಕೂಡ ಮಾಡಬೇಕಾಗತ್ತೆ. ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಪ್ರೊಸೆಸ್ ಇಲ್ಲಿವರೆಗೂ ಸೇಮ್ ಆಗಿರುತ್ತೆ, ಬಟ್ ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಇದು ಒಂಥರ ಟೀಚಿಂಗ್ ಪ್ರೊಸೆಸ್. ಬಟ್ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗಲ್ಲಿ ಫೀಡ್ಬ್ಯಾಕನ್ನು ಪನಿಷ್ಮೆಂಟ್ಸ್ ಮತ್ತು ರಿವಾರ್ಡ್ಸಾಗಿ ಕೊಡಲಾಗುತ್ತೆ. ದ ಆ್ಯಕ್ಷನ್ಸ್ ಟೇಕನ್ ಬೈ ದ ಏಜೆಂಟ್ ರಿಸಲ್ಟ್ಸ್ ಇನ್ ಇಟ್ ಲರ್ನಿಂಗ್ ಫ್ರಾಮ್ ಇಟ್ಸ್ ಔಟ್ಕಮ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಎಕ್ಸ್ಪ್ಲಿಸಿಟ್ಲಿ ಟಾಟ್ ಆ್ಯಂಡ್ ದ ಆ್ಯಕ್ಷನ್ ಇಟ್ ಸೆಲೆಕ್ಟ್ಸ್ ಈಸ್ ಬೇಸ್ಡ್ ಆನ್ ಇಟ್ಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ಬೈ ದ ಫ್ರೆಶ್ ಚಾಯ್ಸಸ್ ಮೇಡ್ ಬೈ ಇಟ್, ವಿಚ್ ಬೇಸಿಕಲಿ ಮೀನ್ಸ್ ಇಟ್ ಈಸ್ ಲರ್ನಿಂಗ್ ಫ್ರಾಮ್ ಟ್ರಯಲ್ ಆ್ಯಂಡ್ ಎರರ್. ದ ಏಜೆಂಟ್ ರಿಸೀವ್ಸ್ ದ ರಿಇನ್ಫೋರ್ಸ್ಮೆಂಟ್ ಸಿಗ್ನಲ್ ಇನ್ ದ ಫಾರ್ಮ್ ಆಫ್ ನ್ಯೂಮರಿಕಲ್ ರಿವಾರ್ಡ್ ದಟ್ ಎನ್ಕೋಡ್ಸ್ ದ ಸಕ್ಸಸ್ ಆ್ಯಂಡ್ ದ ಏಜೆಂಟ್ ಸೀಕ್ಸ್ ಟು ಟೀಚ್ ಇಟ್ ಸೆಲ್ಫ್ ಟು ಟೇಕ್ ಆ್ಯಕ್ಷನ್ಸ್ ದಟ್ ವಿಲ್ ಇನ್ಕ್ರೀಸ್ ದ ಅಕ್ಯುಮುಲೇಟೆಡ್ ರಿವಾರ್ಡ್ ಓವರ್ ಟೈಮ್. ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಈಸ್ ಯೂಸ್ಡ್ ಹೆವಿಲಿ ಇನ್ ರೋಬೋಟಿಕ್ಸ್ ಆ್ಯಂಡ್ ನಾಟ್ ಮಚ್ ಇನ್ ಡೇಟಾ ಸೈನ್ಸ್. ದ ಫಾಲೋಯಿಂಗ್ ಆರ್ ದ ಅಲ್ಗೋರಿಥಮ್ಸ್ ದಟ್ ಕಮ್ ಅಂಡರ್ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್. ಟೆಂಪರಲ್ ಡಿಫರೆನ್ಸ್ ಲರ್ನಿಂಗ್, ಕ್ಯೂ ಲರ್ನಿಂಗ್. ಸೊ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗಲ್ಲಿ ಇದು ಬರೀ ತನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ಆ್ಯಕ್ಷನನ್ನು ಸೆಲೆಕ್ಟ್ ಮಾಡಲ್ಲ, ಇದು ತನ್ನ ಫ್ರೆಶ್ ಚಾಯ್ಸಸ್ಸನ್ನು. ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಇದನ್ನು ಶಾರ್ಟಾಗಿ ಹೇಳಬೇಕಂದ್ರೆ ಇದು ಬೇಸಿಕಲಿ ಟ್ರಯಲ್ ಆ್ಯಂಡ್ ಎರರಿಂದ ಲರ್ನ್ ಮಾಡುತ್ತೆ ಅಂತ. ಸೂಪರ್ವೈಸ್ಡ್ ಅನ್ಸೂಪರ್ವೈಸ್ಡಲ್ಲಿ ಅದಕ್ಕೆ ಒಂದು ಸೆಟ್ ಕೊಟ್ಟಿರ್ತೀವಿ, ಸೊ ಬೇಸ್ಡ್ ಆನ್ ದಟ್ ಸೆಟ್ಟಿಂದ ಅದು ಕಲ್ತ್ಕೊಳ್ಳುತ್ತೆ. ಬಟ್ ರಿಇನ್ಫೋರ್ಸ್ಮೆಂಟಲ್ಲಿ ಇದು ರಿಯಲ್ ಟೈಮಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೂಲಕ ಕಲ್ತ್ಕೊಳ್ಳುತ್ತೆ ಅಂತ. ಸೊ ಇದರ ಎಕ್ಸಾಂಪಲ್ ರೋಬೋಟಿಕ್ಸ್ ಇರ್ಬೋದು ಅಥವಾ ಸೆಲ್ಫ್ ಡ್ರೈವಿಂಗ್ ಕಾರ್ ಇರ್ಬೋದು. ಇದಕ್ಕೆ ಎರಡು ಆಲ್ಗೊರಿಥಮ್ಸನ್ನು ಮೇನ್ಲಿ ನಾವು ಯೂಸ್ ಮಾಡ್ತೀವಿ, ಒಂದು ಟೆಂಪರಲ್ ಡಿಫ್ರೆನ್ಸ್ ಲರ್ನಿಂಗ್ ಅಂತ, ಇನ್ನೊಂದು ಕ್ಯೂ ಲರ್ನಿಂಗ್ ಅಂತ. ಡಿಸಿಷನ್ ಟ್ರೀಸ್, ಎ ಸಿಂಪಲ್ ಪ್ರೆಡಿಕ್ಟಿವ್ ಮಾಡೆಲ್ ಮ್ಯಾಪ್ಸ್ ದಟ್ ದ ಔಟ್ಕಮ್ಸ್ ಆಫ್ ಆನ್ ಐಟಮ್ ಟು ದ ಇನ್ಪುಟ್ ಡೇಟಾ. ಇಟ್ ಈಸ್ ಎ ಪಾಪ್ಯುಲರ್ ಪ್ರಿಡಿಕ್ಟಿವ್ ಮಾಡೆಲಿಂಗ್ ಟೆಕ್ನಿಕ್ ವಿಚ್ ಈಸ್ ಯೂಸ್ಡ್ ಕಾಮನ್ಲಿ ಇನ್ ದ ಇಂಡಸ್ಟ್ರಿ. ಡಿಸಿಷನ್ ಟ್ರೀಸ್ ಅನ್ನೋದು ಒಂದು ಸಿಂಪಲ್ ಪ್ರಿಡಿಕ್ಟಿವ್ ಮಾಡೆಲ್, ಇದನ್ನು ತುಂಬ ಕಡೆ ನಾವು ಕಾಮನ್ಲಿ ಯೂಸ್ ಮಾಡ್ತೀವಿ. ಡಿಸಿಷನ್ ಟ್ರೀ ಮಾಡೆಲ್ಸ್ ಆರ್ ಬೇಸಿಕಲಿ ಆಫ್ ಟೂ ಟೈಪ್ಸ್, ಕ್ಲಾಸಿಫಿಕೇಷನ್ ಟ್ರೀಸ್. ದೀಸ್ ರೆಫರ್ ಟು ಡಿಪೆಂಡೆಂಟ್ ವೇರಿಯಬಲ್ಸ್ ದ್ಯಾಟ್ ಟೇಕ್ ಎ ಫೈನೈಟ್ ವ್ಯಾಲ್ಯೂ. ಇನ್ ದೀಸ್ ಟ್ರೀ ಸ್ಟ್ರಕ್ಚರ್ಸ್ ಬ್ರಾಂಚಸ್ ರೆಪ್ರೆಸೆಂಟ್ ದ ರೂಲ್ಸ್ ಆಫ್ ದ ಫೀಚರ್ಸ್ ದ್ಯಾಟ್ ಲೀಡ್ ಟು ದ ಕ್ಲಾಸ್ ಲೇಬಲ್ಸ್ ಆ್ಯಂಡ್ ಲೀವ್ಸ್ ರೆಪ್ರೆಸೆಂಟ್ ದ ಕ್ಲಾಸ್ ಲೇಬಲ್ಸ್ ಆಫ್ ದ ಔಟ್ಕಮ್. ರಿಗ್ರೆಷನ್ ಟ್ರೀಸ್, ವೆನ್ ಡಿಪೆಂಡೆಂಟ್ ವೇರಿಯಬಲ್ಸ್ ಟೇಕ್ಸ್ ಕಂಟಿನ್ಯೂಸ್ ವ್ಯಾಲ್ಯೂಸ್ ದೆನ್ ದೇ ಆರ್ ಕಾಲ್ಡ್ ರಿಗ್ರೆಷನ್ ಟ್ರೀಸ್. ಲೆಟ್ಸ್ ಟೇಕ್ ಆನ್ ಎಕ್ಸಾಂಪಲ್, ದ ಫಾಲೋಯಿಂಗ್ ಡೇಟಾ ರೆಪ್ರೆಸೆಂಟ್ಸ್ ವೆದರ್ ಯು ಶುಡ್ ಪ್ಲೇ ಟೆನಿಸ್ ಆರ್ ನಾಟ್ ಬೇಸ್ಡ್ ಆನ್ ದ ಓವರಾಲ್ ಔಟ್ಲುಕ್ ಆಫ್ ವೆದರ್ ಹ್ಯುಮಿಡಿಟಿ ಆ್ಯಂಡ್ ವಿಂಡ್ ಇಂಟೆನ್ಸಿಟಿ. ಸೊ ಕ್ಲಾಸಿಫಿಕೇಷನ್ ಟ್ರೀಸ್ನಲ್ಲಿ ಡಿಪೆಂಡೆಂಟ್ ವೇರಿಯಬಲ್ಸ್ ಒಂದು ಫೈನೈಟ್ ವ್ಯಾಲ್ಯೂವನ್ನು ತಗೊಂಡಿರುತ್ತೆ. ಈ ಟ್ರೀ ಸ್ಟ್ರಕ್ಚರ್ಸ್ನಲ್ಲಿ ಬ್ರಾಂಚಸ್ಗಳು ರೂಲ್ಸ್ ಆಫ್ ದ ಫೀಚರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಮತ್ತು ಲೀವ್ಸ್ಗಳು ಕ್ಲಾಸ್ ಲೇಬಲ್ಸ್ ಆಫ್ ದ ಔಟ್ಕಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ರಿಗ್ರೆಷನ್ ಟ್ರೀಸ್ನಲ್ಲಿ ಡಿಪೆಂಡೆಂಟ್ ವೇರಿಯಬಲ್ಸ್ ಕಂಟಿನ್ಯೂಸ್ ವ್ಯಾಲ್ಯೂಸನ್ನು ತಗೊಂಡಿರುತ್ತೆ, ಇವನ್ನ ನಾವು ರಿಗ್ರೆಷನ್ ಟ್ರೀಸ್ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸೊ ವಿಂಡ್, ಹ್ಯೂಮಿಡಿಟಿ, ಔಟ್ಲುಕ್, ಇವು ಮೂರು ಏನಿದ್ದಾವೆ, ಇವು ಇಂಡಿಪೆಂಡೆಂಟ್ ವೇರಿಯಬಲ್ಸ್. ವಿಂಡ್, ಹ್ಯೂಮಿಡಿಟಿ, ಔಟ್ಲುಕ್. ಸೊ ವಿಂಡು ಲೋ ಆಗಿರ್ಬೋದು ಅಥವಾ ಹೈ ಆಗಿರ್ಬೋದು, ಹ್ಯೂಮಿಡಿಟಿ ಕೂಡ ಹೈ ನಾರ್ಮಲ್ ಆಗಿರ್ಬೋದು, ಔಟ್ಲುಕ್ಕು ಸನ್ನಿ, ರೈನ್, ಓವರ್ ಕ್ಯಾಸ್ಟ್, ಮೂರಲ್ಲಿ ಯಾವುದಾದ್ರೂ ಆಗಿರ್ಬೋದು.
ಸೊ ಈ ಮೂರು ಡಿಫ್ರೆಂಟ್ ವೇರಿಯೇಬಲ್ಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸು ಇಲ್ಲಿ ಪ್ಲೇ ಏನಿದೆ ಇದು ಟಾರ್ಗೆಟ್ ವೇರಿಯೇಬಲ್ ಸೊ ಈ ಮೂರು ಬೇಸ್ಡ್ ಮೇಲೆ ಟಾರ್ಗೆಟ್ ವೇರಿಯೇಬಲ್ ಡಿಪೆಂಡ್ ಆಗಿದೆ ಸೊ ವಿಂಡ್ ಲೋ ಆಗಿದ್ದು ಹ್ಯುಮಿಡಿಟಿ ಹೈ ಆಗಿದ್ದು ಔಟ್ಲುಕ್ ಸನ್ ಇದ್ದರೆ ಆಟ ಆಡೋದಿಲ್ಲ ಅದೇ ವಿಂಡ್ ಹೈ ಇದ್ದು ಹ್ಯುಮಿಡಿಟಿ ನಾರ್ಮಲ್ ಇದ್ದು ಔಟ್ಲುಕ್ ರೇನ್ ಇದ್ದರೆ ಆಡೋದಿಲ್ಲ ಬಟ್ ವಿಂಡ್ ಲೋ ಇದ್ದು ಹ್ಯುಮಿಡಿಟಿ ಹೈ ಇದ್ದು ಔಟ್ಲುಕ್ ಓವರ್ ಕ್ಯಾಸ್ಟ್ ಇದ್ದರೆ ಆಡಬಹುದು ಸೊ ಈ ರೀತಿ ಇದು ರಿಗ್ರೆಷನ್ ಟ್ರೀಸ್ಗೆ ಒಂದು ಎಕ್ಸಾಂಪಲ್ ಸೊ ಅಗೇನ್ ಇಲ್ಲ ಅದನ್ನೇ ಎಕ್ಸ್ಪ್ಲೇನ್ ಮಾಡಲಾಗಿದೆ ಇದನ್ನು ಟ್ರೀಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಔಟ್ಲುಕ್ಕು ಹ್ಯುಮಿಡಿಟಿ ಹೈ ಇದ್ದರೆ ನೋ ಹ್ಯುಮಿಡಿಟಿ ನಾರ್ಮಲ್ ಇದ್ದರೆ ಎಸ್ ಔಟ್ಲುಕ್ ರೇನ್ ಇದ್ದು ವಿಂಡ್ ಹೈ ಇದ್ದರೆ ಇಲ್ಲ ವಿಂಡ್ ವೀಕ್ ಇದ್ದರೆ ಹೌದು ಔಟ್ಲುಕ್ ಓವರ್ ಕ್ಯಾಸ್ಟ್ ಇದ್ದರೆ ಎಸ್ ಸೊ ಇದನ್ನ ಡಿಸಿಷನ್ ಟ್ರೀಸ್ ಆರ್ ದ ಸಿಂಪ್ಲೆಸ್ಟ್ ಆಫ್ ದ ಪ್ರೆಡಿಕ್ಟಿವ್ ಮಾಡಲ್ಸ್ ಆ್ಯಂಡ್ ಹಿಯರ್ ಆರ್ ಎ ಫ್ಯೂ ಆಫ್ ದೇರ್ ಅಡ್ವಾಂಟೇಜಸ್ ಇಟ್ ಈಸ್ ಈಸಿ ಟು ಕಮ್ಯುನಿಕೇಟ್ ಆ್ಯಂಡ್ ವಿಜುವಲೈಸ್ ಡಿಸಿಷನ್ ಟ್ರೀಸ್ ಸೊ ಇದನ್ನು ಈಸಿಯಾಗಿ ನಾವು ವಿಜುವಲೈಸ್ ಮಾಡ್ಬೋದು ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಆಡ್ ಪ್ಯಾಟರ್ನ್ಸ್ ಸಪೋಸ್ ಯು ಆರ್ ಟ್ರೈಂಗ್ ಟು ಫೈಂಡ್ ದ ವೋಟಿಂಗ್ ಪ್ಯಾಟರ್ನ್ ಬಿಟ್ವೀನ್ ಟೂ ಪಾರ್ಟೀಸ್ ಫಾರ್ ಎನ್ ಎಲೆಕ್ಷನ್ ಆ್ಯಂಡ್ ಯು ಹ್ಯಾವ್ ಡೇಟಾ ಆನ್ ದ ಎಜುಕೇಷನ್ ಇನ್ಕಮ್ ಸೆಕ್ಸ್ ಆ್ಯಂಡ್ ಏಜ್ ಯು ಮೈಟ್ ಅಬ್ಸರ್ವ್ ಎ ಪ್ಯಾಟರ್ನ್ ವೇರ್ ಹೈಲಿ ಎಜುಕೇಟೆಡ್ ಪೀಪಲ್ ಹ್ಯಾವ್ ಎ ವೆರಿ ಲೋ ಇನ್ಕಮ್ ಆ್ಯಂಡ್ ವೋಟ್ ಫಾರ್ ಎ ಪರ್ಟಿಕ್ಯುಲರ್ ಪಾರ್ಟಿ ಸೊ ಇದನ್ನು ವೋಟಿಂಗ್ ಪ್ಯಾಟರ್ನಲ್ಲಿ ನಾವು ಯೂಸ್ ಮಾಡ್ಬೋದು ಸೊ ಎಜುಕೇಟೆಡ್ ಇನ್ಕಮ್ ಏಜ್ ಡಿಫ್ರೆಂಟ್ ಸೆಕ್ಸ್ ಇರೋರು ಸೊ ಇವರ ಪ್ಯಾಟರ್ನ್ ಹೇಗಿರುತ್ತೆ ವೋಟಿಂಗ್ ಸಿಸ್ಟಮಲ್ಲಿ ಅದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು ಅಂತ ಡಿಸಿಷನ್ ಟ್ರೀಸ್ ಮೇಕ್ ಮಿನಿಮಲ್ ಅಸಂಪ್ಷನ್ಸ್ ಆನ್ ದ ಡೇಟಾ ಸೊ ಡಿಸಿಷನ್ ಟ್ರೀಸು ಕಡಿಮೆ ಅಸಂಪ್ಷನನ್ನು ಮಾಡ್ಕೊಳ್ಳುತ್ತೆ ಅಂತ ಹಿಯರ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎ ಡಿಸಿಷನ್ ಟ್ರೀ ದೇರ್ ಈಸ್ ಎ ಹೈ ಕ್ಲಾಸಿಫಿಕೇಷನ್ ಎರರ್ ರೇಟ್ ವೈಲ್ ದ ಟ್ರೈನಿಂಗ್ ಸೆಟ್ ಈಸ್ ಸ್ಮಾಲ್ ಇನ್ ಕಂಪ್ಯಾರಿಸನ್ ಟು ದ ನಂಬರ್ ಆಫ್ ಕ್ಲಾಸಸ್ ಕ್ಲಾಸಸ್ಗಿಂತ ಟ್ರೈನಿಂಗ್ ಸೆಟ್ಟು ಚಿಕ್ಕದಾಗಿದ್ದರೆ ಹೈ ಕ್ಲಾಸಿಫಿಕೇಷನ್ ಎರರ್ ರೇಟ್ ಇರುತ್ತೆ ಅಂತ ದೇರ್ ಈಸ್ ಆನ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇನ್ ಕಂಪ್ಯೂಟಿಂಗ್ ವೆನ್ ದ ಡೇಟಾ ಆ್ಯಂಡ್ ದ ನಂಬರ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಇನ್ಕ್ರೀಸ್ ಇನ್ ಸೈಜ್ ಸೊ ಇದರಲ್ಲಿ ಡೇಟಾ ಮತ್ತು ನಂಬರ್ ಆಫ್ ಡೇಟಾ ಮತ್ತು ನಂಬರ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ವಿಂಡ್ ಹ್ಯೂಮಿಡಿಟಿ ಔಟ್ಲುಕ್ ಇದ್ರ ಜೊತೆ ಲೊಕೇಶನ್ ಮತ್ತು ಸೆಕ್ಸ್ ಏಜ್ ಈ ರೀತಿ ಹಲವಾರು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆ್ಯಡ್ ಆಗಿದ್ದು ಮತ್ತು ಇದರ ನಂಬರ್ ಆಫ್ ರೋಸ್ ಇನ್ಕ್ರೀಸ್ ಆದರೆ ಇದರ ಕಂಪ್ಯೂಟೇಷನ್ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗುತ್ತೆ ದೇರ್ ಈಸ್ ಎ ನೀಡ್ ಫಾರ್ ಡಿಸ್ಕ್ರೀಟ್ ಡೇಟಾ ಫಾರ್ ಎ ಪರ್ಟಿಕ್ಯುಲರ್ ಕನ್ಸ್ಟ್ರಕ್ಷನ್ ಆಲ್ಗರಿಥಮ್ ಸೊ ಪರ್ಟಿಕ್ಯುಲರ್ ಆಲ್ಗರಿಥಮ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಪ್ರೇಟ್ ಡೇಟಾ ಬೇಕಾಗುತ್ತೆ ಸಪ್ರೇಟ್ ಇಂಡಿವಿಜುವಲ್ ಡೇಟಾ ಬೇಕಾಗುತ್ತೆ ಅಂತ ಲೀನಿಯರ್ ರಿಗ್ರೆಷನ್ ಲೀನಿಯರ್ ರಿಗ್ರೆಷನ್ ಈಸ್ ಆನ್ ಅಪ್ರೋಚ್ ಇನ್ ಮಾಡಲಿಂಗ್ ದಟ್ ಹೆಲ್ಪ್ಸ್ ಮಾಡಲ್ ದ ಸ್ಕೇಲರ್ ಲೀನಿಯರ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಸ್ಕೇಲರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ವೈ ಆ್ಯಂಡ್ ಆನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಎಕ್ಸ್ ವಿಚ್ ಕ್ಯಾನ್ ಬಿ ಒನ್ ಆರ್ ಮೋರ್ ಇನ್ ವ್ಯಾಲ್ಯೂ ಸೊ ಇದನ್ನು ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಂತಲೂ ಬರಿಬೋದು ಇದು ಒಂದು ಸ್ಟ್ರೈಟ್ ಲೈನನ್ನು ರೆಪ್ರೆಸೆಂಟ್ ಮಾಡುತ್ತೆ ಲೀನಿಯರ್ ಸ್ಟ್ರೈಟ್ ರಿಗ್ರೆಷನ್ ಒಂದು ಹಾಂ ಈ ಇಮೇಜಲ್ಲಿ ತೋರಿಸಿರೋ ರೀತಿ ಇಲ್ಲಿ ಹಲವಾರು ಪಾಯಿಂಟ್ಸ್ಗಳಿದ್ದಾವೆ ಡೇಟಾ ಸೆಟ್ ಇದೆ ಒಂದು ಡೇಟಾ ಸೆಟ್ ಇದೆ ಸೊ ಇದರಲ್ಲಿ ಹಲವಾರು ಪಾಯಿಂಟ್ಸ್ ಇದ್ದಾವೆ ಸೊ ಇದಕ್ಕೆ
ನಾವು ಒಂದು ಸೂಟಬಲ್ ಲೈನನ್ನು ಪ್ಲಾಟ್ ಮಾಡ್ತೀವಿ. ಸೊ ಇದರಲ್ಲಿ ಹೈಟ್ ಇದೆ, ವೆಯ್ಟ್ ಇದೆ. ಹೈಟ್ ಇಷ್ಟಿದ್ರೆ ವೆಯ್ಟ್ ಇಷ್ಟಿರುತ್ತೆ. 50 ಇದ್ದರೆ 125, 58 ಇದ್ದರೆ 135. ಸೊ ಅದನ್ನು ನಾವು ಇಲ್ಲಿ ಪ್ಲಾಟ್ ಮಾಡಿದ್ದೀವಿ. ಸೊ ಈ ರೀತಿ ಒಂದು ಡೇಟಾ ಸೆಟ್ ಇದ್ದರೆ ನಾವು ಈ ಇಕ್ವೇಷನನ್ನು ಯೂಸ್ ಮಾಡಿ, ವೈ ಇಸ್ ಇಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಇಕ್ವೇಷನ್ ಯೂಸ್ ಮಾಡಿ ಒಂದು ಲೈನನ್ನು ಪ್ಲಾಟ್ ಮಾಡ್ಬೋದು. ಈ ಪ್ಲಾಟನ್ನು ಯೂಸ್ ಮಾಡಿ ನಮ್ಗೆ ಯಾವುದಾದ್ರೂ ಲೈಕ್ ಈಗ 50 ಹೈಟ್ ಇದ್ದರೆ 125 ಪೌಂಡ್ಸ್ ಇರುತ್ತೆ, 68 ಇದ್ದರೆ 144 ಪೌಂಡ್ಸ್ ಇರುತ್ತೆ. ಹಾಗಾದರೆ 69 ಹೈಟ್ ಇದ್ದರೆ ಎಷ್ಟಿರ್ಬೋದು? ಸೊ 69 ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ಒಂದು ಲೈನ್ ಎಳೆದು ಇಲ್ಲಿ ಏನು ಮೀಟ್ ಆಗುತ್ತಲ್ಲ, ಸೊ ಈ ಪಾಯಿಂಟು ಇಲ್ಲಿ ಯಾವ ಪಾಯಿಂಟಿಗೆ ಮೀಟ್ ಆಗುತ್ತೆ ಅದನ್ನು ನಾವು ಕಂಡು ಹಿಡಿದು ನಾವು ಆ ಪರ್ಸನನ್ನು ವೆಯ್ಟನ್ನು ಕಂಡುಹಿಡಿಬೋದು. ಸೊ ಇಷ್ಟು ಲೀನಿಯರ್ ರಿಗ್ರೆಷನ್ ಇದು. ನಂತರ ಲಾಜಿಸ್ಟಿಕ್ ರಿಗ್ರೆಷನ್. ಲಾಜಿಸ್ಟಿಕ್ ರಿಗ್ರೆಷನ್ ಈಸ್ ಅನದರ್ ಸೂಪರ್ವೈಸ್ಡ್ ಲರ್ನಿಂಗ್ ಟೆಕ್ನಿಕ್ ವಿಚ್ ಈಸ್ ಬೇಸಿಕಲಿ ಎ ಪ್ರೊಬಾಬಿಲಿಸ್ಟಿಕ್ ಕ್ಲಾಸಿಫಿಕೇಶನ್ ಮಾಡೆಲ್. ಇಟ್ ಈಸ್ ಮೇನ್ಲಿ ಯೂಸ್ಡ್ ಇನ್ ಪ್ರೆಡಿಕ್ಟಿಂಗ್ ಎ ಬೈನರಿ ಪ್ರೆಡಿಕ್ಟರ್ ಸಚ್ ಆಸ್ ವೆದರ್ ಎ ಕಸ್ಟಮರ್ ಈಸ್ ಗೋಯಿಂಗ್ ಟು ಚರ್ನ್ ಆರ್ ಇಫ್ ಎ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಈಸ್ ಫ್ರಾಡುಲೆಂಟ್. ಲಾಜಿಸ್ಟಿಕ್ ರಿಗ್ರೆಷನ್ ಅನ್ನೋದು ಒಂದು ಪ್ರಾಬಬಿಲಿಸ್ಟಿಕ್ ಕ್ಲಾಸಿಫಿಕೇಶನ್ ಮಾಡೆಲ್ ಇದೆ. ಇದನ್ನು ಮೇನ್ಲಿ ಬೈನರಿ ಪ್ರೆಡಿಕ್ಟರ್ ಆಗಿ ಯೂಸ್ ಮಾಡ್ತೀವಿ. ಇದನ್ನು ಲೈಕ್ ಒಬ್ಬ ಕಸ್ಟಮರ್ ಯೂಸ್ ಮಾಡೋ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಫ್ರಾಡುಲೆಂಟ್ ಹೌದು ಅಲ್ವೋ ಅನ್ನೋದನ್ನು ಕಂಡುಹಿಡೋದಕ್ಕೆ ಯೂಸ್ ಮಾಡ್ತೀವಿ. ಲಾಜಿಸ್ಟಿಕ್ ರಿಗ್ರೆಷನ್ ಯೂಸಸ್ ಲಾಜಿಸ್ಟಿಕ್ಸ್. ಈ ಲಾಜಿಸ್ಟಿಕ್ ಫಂಕ್ಷನ್ ಈಸ್ ಎ ವೆರಿ ಯೂಸ್ಫುಲ್ ಫಂಕ್ಷನ್ ದ್ಯಾಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ ಫ್ರಾಮ್ ಎ ನೆಗೆಟಿವ್ ಇನ್ಫಿನಿಟಿ ಟು ಎ ಪಾಸಿಟಿವ್ ಇನ್ಫಿನಿಟಿ ಆ್ಯಂಡ್ ಔಟ್ಪುಟ್ ವ್ಯಾಲ್ಯೂಸ್ ಫ್ರಾಮ್ 0 to 1. ಹೆನ್ಸ್ ಇಟ್ ಈಸ್ ಇಂಟರ್ಪ್ರಿಟೇಬಲ್ ಆ್ಯಸ್ ಎ ಪ್ರಾಬಬಿಲಿಟಿ. ದ ಫಾಲೋಯಿಂಗ್ ಈಸ್ ದ ಲಾಜಿಸ್ಟಿಕ್ ಫಂಕ್ಷನ್ ದಟ್ ಜನರೇಟ್ಸ್ ಪ್ರೆಡಿಕ್ಟೆಡ್ ವ್ಯಾಲ್ಯೂಸ್ ಫ್ರಾಮ್ 0 to 1 ಬೇಸ್ಡ್ ಆನ್ ದ ಡಿಪೆಂಡೆಂಟ್ ಎಕ್ಸ್ ವೇರಿಯಬಲ್. ಈ ಲಾಜಿಸ್ಟಿಕ್ ಫಂಕ್ಷನ್ ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿವರೆಗೂ ಯಾವುದೇ ವ್ಯಾಲ್ಯೂನ್ನು ಇದು ತಗೋಬೋದು. ಮತ್ತು ಇದರ ಔಟ್ಪುಟ್ ಏನಿದೆ ಇದು 0 ಮತ್ತು 1 ಮಧ್ಯೆ ಇರುತ್ತೆ. ಸೊ ಇದು ಇದನ್ನು ಪ್ರಾಬಬಿಲಿಟಿ ಅಂತ ಇಂಟರ್ಪ್ರೇಟ್ ಮಾಡ್ಬೋದು ಅಂತ. ಸೊ ಇಟ್ ಈಸ್ ಇದು ಎಕ್ಸ್ ವೇರಿಯಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಇಲ್ಲಿ ಎಕ್ಸ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಈ ಫಾರ್ಮುಲಾ ಎಲ್ಲ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಬಟ್ ಇದು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಫಾರ್ಮುಲಾವನ್ನು ಹಾಕಿರೋದು. ಸೊ ಲಾಜಿಸ್ಟಿಕ್ ಫಂಕ್ಷನನ್ನು ನಾವು ಪ್ಲಾಟ್ ಮಾಡಿದ್ರೆ ಈ ರೀತಿಯಾದ ಶೇಪ್ ಬರುತ್ತೆ, ಎಸ್ ಶೇಪಲ್ಲಿ ಬರುತ್ತೆ. ಸೊ ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿವರೆಗೂ. ಲಾಜಿಸ್ಟಿಕ್ ರಿಗ್ರೆಷನ್ ಕ್ಯಾನ್ ಬಿ ಅಪ್ಲೈಡ್ ಇನ್ ದ ಫಾಲೋಯಿಂಗ್ ಸಿನರಿಯೋಸ್. ಡಿರೈವಿಂಗ್ ಎ ಪ್ರೊಪೆನ್ಸಿಟಿ ಸ್ಕೋರ್ ಫಾರ್ ಎ ಕಸ್ಟಮರ್ ಇನ್ ಎ ರಿಟೇಲ್ ಸ್ಟೋರ್ ಆಫ್ ಬೈಯಿಂಗ್ ಎ ನ್ಯೂ ಪ್ರಾಡಕ್ಟ್ ದ್ಯಾಟ್ ಹ್ಯಾಸ್ ಬೀನ್ ಲಾಂಚ್ಡ್. ಸೊ ಒಬ್ಬ ಕಸ್ಟಮರು ಹೊಸ ಲಾಂಚ್ ಆಗಿರೋ ವಸ್ತುವನ್ನು ತಗೊಳ್ಳೋವಂಥ ಪ್ರಾಬಬಿಲಿಟಿ ಎಷ್ಟಿದೆ ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ದ ಲೈಕ್ಲಿಹುಡ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಫೇಲಿಂಗ್ ಯೂಸಿಂಗ್ ದ ಸೆನ್ಸರ್ ಡೇಟಾ ಅಸೋಸಿಯೇಟೆಡ್ ವಿತ್ ಇಟ್. ಸೊ ಟ್ರಾನ್ಸ್ಫಾರ್ಮರ್ ಫೇಲ್ ಆಗೋ ಪ್ರಾಬಬಿಲಿಟಿನ ಕಂಡುಹಿಡಿಯಬಹುದು. ದ ಲೈಕ್ಲಿಹುಡ್ ಆಫ್ ಯೂಸರ್ ಕ್ಲಿಕ್ಕಿಂಗ್ ಆನ್ ಆನ್ ಆ್ಯಡ್ ದ್ಯಾಟ್ ಇಸ್ ಶೋನ್ ಆನ್ ಎ ವೆಬ್ಸೈಟ್ ಬೇಸ್ಡ್ ಆನ್ ದೇರ್ ಬಿಹೇವಿಯರ್. ಸೊ ನಾವು ಈಗ ಒಂದು ವೆಬ್ಸೈಟ್ ಬ್ರೌಸ್ ಮಾಡಬೇಕಾದ್ರೆ ಹಲವಾರು ಸರ್ಚನ್ನು ಕೊಡ್ತೀವಿ, ನಮಗೆ ಬೇಕಾಗಿರೋವಂಥ ಕಂಟೆಂಟನ್ನು ನಾವು ಸರ್ಚ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದ್ಯಾಟ್ ನಮಗೆ ಆ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಆ್ಯಡ್ಗಳನ್ನ ತೋರಿಸ್ತಾ ಇರುತ್ತೆ. ಸೊ
ನಮ್ಮ ಬಿಹೇವಿಯರನ್ನು ಕಂಡುಹಿಡಿದು ನಾವು ಯಾವ ಆ್ಯಡ್ ಮೇಲೆ ಕ್ಲಿಕ್ ಮಾಡಬಹುದು ಆ ಆ್ಯಡ್ಗಳನ್ನ ಇದು ತೋರಿಸ್ತಾ ಇರುತ್ತೆ. ಸೊ ಇದರ ಪ್ರಾಬಬಿಲಿಟಿನ ಲಾಜಿಸ್ಟಿಕ್ ರಿಗ್ರೆಷನ್ನಿಂದ ನಾವು ಕಂಡುಹಿಡಿಬೋದು ಅಂತ. ನಂತರ ಬರೋದು ನೇವ್ ಬೇಸ್ ಕ್ಲಾಸಿಫೈಯರ್. ನೇವ್ ಬೇಸ್ ಕ್ಲಾಸಿಫೈಯರ್ ಈಸ್ ಎ ಸಿಂಪಲ್ ಪ್ರಾಬಬಿಲಿಸ್ಟಿಕ್ ಕ್ಲಾಸಿಫೈಯರ್ ವಿಚ್ ಈಸ್ ಬೇಸ್ಡ್ ಆನ್ ದ ಬೇಸ್ ಥಿಯರಮ್. ನೇವ್ ಬೇಸ್ ಕ್ಲಾಸಿಫೈಯರ್ ಅನ್ನೋದು ಸಿಂಪಲ್ ಪ್ರಾಬಬಿಲಿಸ್ಟಿಕ್ ಕ್ಲಾಸಿಫೈಯರ್. ಸೊ ಇದು ಬೇಸ್ ಥಿಯರಮ್ ಮೇಲೆ ಅವಲಂಬಿತವಾಗಿದೆ. ದ ಅಸಂಪ್ಷನ್ ಮೇಡ್ ಈಸ್ ದ್ಯಾಟ್ ದೇರ್ ಈಸ್ ಸ್ಟ್ರಾಂಗ್ ಇಂಟರ್ ಡಿಪೆಂಡೆನ್ಸ್ ಬಿಟ್ವೀನ್ ದ ಫೀಚರ್ಸ್ ಬಿಕಾಸ್ ಆಫ್ ವಿಚ್ ಇಟ್ ಈಸ್ ಕಾಲ್ಡ್ ನೇವ್. ದ ಅಸಂಪ್ಷನ್ ಮೇಡ್ ಈಸ್ ದ್ಯಾಟ್ ದೇರ್ ಈಸ್ ಸ್ಟ್ರಾಂಗ್ ಇಂಟರ್ ಡಿಪೆಂಡೆನ್ಸ್ ಬಿಟ್ವೀನ್ ದ ಫೀಚರ್ಸ್ ಬಿಕಾಸ್ ಆಫ್ ವಿಚ್ ಇಟ್ ಈಸ್ ಕಾಲ್ಡ್ ನೇವ್. ಸೊ ಇದರಲ್ಲಿ ನಾವು ಫೀಚರ್ಗಳ ಮಧ್ಯೆ ಇಂಟರ್ ಡಿಪೆಂಡೆನ್ಸ್ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೋತೀವಿ. ಸೊ ಇದನ್ನು ನೇವ್ ಅಂತ ಕರಿತೀವಿ. ಕೆಳಗೆ ಇದ್ರ ಫಾರ್ಮುಲಾ ಇದೆ. ಇದು ಪ್ರಾಬಬಿಲಿಟಿ ಓದಿದರೆ ನಿಮ್ಗೆ ಬಹುಶಃ ಈಗಾಗಲೇ ಇದು ಗೊತ್ತಾಗಿರುತ್ತೆ. ನೇವ್ ಬೇಸ್ ಥಿಯರಮ್ 10th ಸ್ಟ್ಯಾಂಡರ್ಡಲ್ಲಿ ಇದೆ ನನಗೆ ನೆನಪಿರೋ ಹಾಗೆ. ಪಿ ಎ ಬಿ ಈಸ್ ದ ಪ್ರಾಬಬಿಲಿಟಿ ಆಫ್ ಎ ಗಿವನ್ ದಟ್ ಬಿ ಈಸ್ ಟ್ರೂ. ಪ್ರಾಬಬಿಲಿಟಿ ಆಫ್ ಎ ಗಿವನ್ ದಟ್ ಬಿ ಈಸ್ ಟ್ರೂ ವಿಚ್ ಈಸ್ ಎ ಕಂಡೀಷನಲ್ ಪ್ರಾಬಬಿಲಿಟಿ. ಪಿ ಬಿ ಎ ಈಸ್ ದ ಪ್ರಾಬಬಿಲಿಟಿ ಆಫ್ ಬಿ ಗಿವನ್ ದಟ್ ಎ ಈಸ್ ಟ್ರೂ. ದ ನೇವ್ ಬೇಸ್ ಫಾರ್ಮುಲಾ ಈಸ್ ಆಸ್ ಫಾಲೋಸ್. ಲೆಟ್ಸ್ ಟ್ರೈ ಸಾಲ್ವಿಂಗ್ ದಿಸ್ ಈಕ್ವೇಷನ್ ಟು ಅಂಡರ್ಸ್ಟ್ಯಾಂಡ್ ದ ನೇವ್ ಬೇಸ್ ಫಾರ್ಮುಲಾ ವಿತ್ ದ ಫಾಲೋಯಿಂಗ್ ಎಕ್ಸಾಂಪಲ್. ಸ್ಟ್ಯಾನ್ಸಿ ಹ್ಯಾಸ್ ಹರ್ ಎಂಗೇಜ್ಮೆಂಟ್ ಟುಮಾರೋ ಇನ್ ಆಸ್ಟಿನ್ ಆಟ್ ಆನ್ ಔಟ್ಡೋರ್ ಸೆರೆಮನಿ. ಇನ್ ದ ಪಾಸ್ಟ್ ಫಿವ್ ಇಯರ್ಸ್ ಆಸ್ಟಿನ್ ಹ್ಯಾಸ್ ಓನ್ಲಿ 6 ರೈನಿ ಡೇಸ್ ಇನ್ ಎ ಇಯರ್. ಅನ್ಫಾರ್ಚುನೇಟ್ಲಿ ದೇರ್ ಹ್ಯಾಸ್ ಬೀನ್ ರೈನ್ ಫೋರ್ಕಾಸ್ಟ್ ಫಾರ್ ಟುಮಾರೋ ಬೈ ದ ವೆದರ್ ಮ್ಯಾನ್. 80% ಆಫ್ ದ ಟೈಮ್ ದ ವೆದರ್ ಮ್ಯಾನ್ ಅಕ್ಯುರೇಟ್ಲಿ ಫೋರ್ಕಾಸ್ಟ್ ದ ರೈನ್. ಹವೆವರ್ ಹಿ ಇನ್ಕರೆಕ್ಟ್ಲಿ ಫೋರ್ಕಾಸ್ಟ್ ದ ವೆದರ್ 20% ಆಫ್ ದ ಟೈಮ್. ವೆನ್ ಇಟ್ ಡಸ್ ನಾಟ್ ರೈನ್ ಡಿಟರ್ಮೈನ್ ದ ಪ್ರಾಬಬಿಲಿಟಿ ದ್ಯಾಟ್ ಇಟ್ ವಿಲ್ ರೈನ್ ಆನ್ ದ ಡೇ ಆಫ್ ಸ್ಟೇಸಿಸ್ ಎಂಗೇಜ್ಮೆಂಟ್. ದ ಫಾಲೋಯಿಂಗ್ ಆರ್ ಸಮ್ ಇವೆಂಟ್ಸ್ ಬೇಸ್ಡ್ ಆನ್ ವಿಚ್ ದ ಪ್ರಾಬಬಿಲಿಟಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸ್ಟೇಸಿಸ್ ಆ ಹುಡುಗಿದು ಒಂದು ಎಂಗೇಜ್ ಸ್ಟೇಸಿ ಅನ್ನೋ ಒಂದು ಹುಡುಗಿದು ನಾಳೆ ಎಂಗೇಜ್ಮೆಂಟ್ ಇರುತ್ತೆ. ಸೊ ಅದು ಔಟ್ಡೋರ್ ಸೆರೆಮನಿ ಆಗಿರುತ್ತೆ. ಒಂದು ವರ್ಷಕ್ಕೆ ಲಾಸ್ಟ್ ಫ್ಯೂ ಇಯರ್ಸಿಂದ 6 ದಿನ ಮಳೆ ಬೀಳುತ್ತಿರುತ್ತೆ. ಅನ್ಫಾರ್ಚುನೇಟ್ಲಿ ನಾಳೆ ಮಳೆ ಬೀಳುತ್ತೆ ಅಂತ ವೆದರ್ ಮ್ಯಾನ್ ಪ್ರೆಡಿಕ್ಟ್ ಮಾಡಿರ್ತಾರೆ. ಸೊ 80% ಆಫ್ ದ ಟೈಮ್ ವೆದರ್ ಮ್ಯಾನ್ ಪ್ರೆಡಿಕ್ಟ್ ಮಾಡಿರೋದು ಕರೆಕ್ಟ್ ಆಗಿರುತ್ತೆ. 20% ಆಫ್ ದ ಟೈಮ್ ಅದು ತಪ್ಪಾಗಿರುತ್ತೆ. ಸೊ ಇದರಲ್ಲಿ ನಾವು ನಾಳೆ ನಡೀತಿರೋ ಸ್ಟೇಸಿಸ್ ಎಂಗೇಜ್ಮೆಂಟಲ್ಲಿ ಮಳೆ ಬೀಳುತ್ತೋ ಇಲ್ವೋ ಅನ್ನೋದನ್ನು ಅದರ ಪ್ರಾಬಬಿಲಿಟಿ ಕಂಡುಹಿಡಿಬೇಕು. ಎ ಒನ್, ದಿಸ್ ಇವೆಂಟ್ ಸ್ಟೇಟ್ಸ್ ದ್ಯಾಟ್ ಇಟ್ ರೈನ್ಸ್ ಆನ್ ಸ್ಟೇಸಿಸ್ ಎಂಗೇಜ್ಮೆಂಟ್. ಸೊ ಈ ಇವೆಂಟ್ ಪ್ರಕಾರ ಸ್ಟೇಸಿಸ್ ಎಂಗೇಜ್ಮೆಂಟ್ ದಿನ ಅಂದರೆ ನಾಳೆ ಮಳೆ ಬೀಳುತ್ತೆ. ಎ ಟು, ದಿಸ್ ಇವೆಂಟ್ ಸ್ಟೇಟ್ಸ್ ದ್ಯಾಟ್ ಇಟ್ ಡಸ್ ನಾಟ್ ರೈನ್ ಆನ್ ಸ್ಟೇಸಿಸ್ ಎಂಗೇಜ್ಮೆಂಟ್. ಇದರ ಪ್ರಕಾರ ನಾಳೆ ಸ್ಟೇಸಿಸ್ ಎಂಗೇಜ್ಮೆಂಟ್ ದಿನ ಮಳೆ ಬೀಳೋದಿಲ್ಲ. ಬಿ, ದಿಸ್ ಇವೆಂಟ್ ಸ್ಟೇಟ್ಸ್ ದ್ಯಾಟ್ ದ ವೆದರ್ ಮ್ಯಾನ್ ಪ್ರೆಡಿಕ್ಟ್ಸ್ ರೈನ್. ಈ ಇವೆಂಟ್ ಪ್ರಕಾರ ವೆದರ್ ಮ್ಯಾನ್ ರೈನನ್ನು ಪ್ರೆಡಿಕ್ಟ್ ಮಾಡ್ತಾನೆ. ಸೊ ಆ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಹಲವಾರು ಪ್ರೆಡಿಕ್ಷನ್ನನ್ನು ಮಾಡಿದ್ದೀವಿ. ಪ್ರಾಬಬಿಲಿಟಿ ಆಫ್ ಎ ಒನ್ 6/365. ಸೊ 6 ಡೇಸ್ ಮಳೆ ಬೀಳುತ್ತೆ. 365 ನಂಬರ್ ಆಫ್ ಡೇಸ್. ಸೊ ಇಷ್ಟು ಪ್ರಾಬಬಿಲಿಟಿ ಮಳೆ ಬೀಳೋ ಅಂಥದ್ದು. ಪ್ರಾಬಬಿಲಿಟಿ ಆಫ್ ಎ ಟು
365 minus 6, 359. So, ಮಳೆ ಬೀಳೋದಿಲ್ಲ, ಅದರ ಪ್ರೊಬಾಬಿಲಿಟಿ ಔಟ್ ಆಫ್ 1 ಇಯರಲ್ಲಿ. ಸೊ ಪ್ರೊಬಾಬಿಲಿಟಿ ಆಫ್ ಬಿ ಬೈ ಎ ಒನ್ ಇಸ್ ಈಕ್ವಲ್ ಟು 0.8. ಅಂದರೆ 80% ಆಫ್ ದ ಟೈಮ್ ಮಳೆ ಬೀಳುತ್ತೆ ವೆದರ್ ಮ್ಯಾನ್ ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ. ನೆಕ್ಸ್ಟ್ ಪಾಯಿಂಟ್ ಪ್ರಕಾರ 20% ಟೈಮ್ ಮಳೆ ಬೀಳೋದಿಲ್ಲ. ಸೊ ನಂತರ ನಾವು ಈ ನೇವ್ ಬೇಸ್ ಫಾರ್ಮುಲಾ ಯೂಸ್ ಮಾಡಿ ಮಳೆ ಬೀಳೋ ಪ್ರೊಬಾಬಿಲಿಟಿನ ಕಂಡುಹಿಡಿತಾ ಇದ್ದೀವಿ. ಸೊ ಅದು 0.065. ಇದರ ಪ್ರಕಾರ ಇವೊಂದು ವೆದರ್ ಮ್ಯಾನ್ ಮಳೆನ ಪ್ರೆಡಿಕ್ಟ್ ಮಾಡಿದರೂ ಕೂಡ ನಾಳೆ ಮಳೆ ಬೀಳೋ ಅಂತ ಚಾನ್ಸಸ್ 6.5% ಮಾತ್ರ ಇದೆ ಅಂತ. ನೇವ್ ಬೇಸ್ ಈಸ್ ಯೂಸ್ಡ್ ಹೆವಿಲಿ ಇನ್ ಇಮೇಲ್ ಫಿಲ್ಟರಿಂಗ್. ಇಟ್ ಟೇಕ್ಸ್ ದ ಇನ್ಸ್ಟೆನ್ಸ್ ಆಫ್ ಈಚ್ ವರ್ಡ್ ಇನ್ ಆನ್ ಇಮೇಲ್ ಆ್ಯಂಡ್ ಕಂಪ್ಯೂಟ್ಸ್ ದ ಪ್ರೊಬಾಬಿಲಿಟಿ ವೆದರ್ ದ ಇಮೇಲ್ ಈಸ್ ಸ್ಪ್ಯಾಮ್ ಆರ್ ನಾಟ್. The name-based model learns from the previous history of emails and marks mails as spam, which helps it come to a conclusion on whether an email is spam or not. So, name-based na email filtering alle heavy aagi use maadlagutte. So, idralli each and every word na adu compute maadutte, aamele probability kandidutte. ಲೈಕ್ ವೆದರ್ ಇಮೇಲ್ ಸ್ಪ್ಯಾಮ್ ಆಗಿದೆಯೋ ಇಲ್ವೋ ಅನ್ನೋದನ್ನು. ದ ಕೇ ಮೀನ್ಸ್ ಕ್ಲಸ್ಟರಿಂಗ್. ದ ಕೇ ಮೀನ್ಸ್ ಕ್ಲಸ್ಟರಿಂಗ್ ಈಸ್ ಆನ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಟೆಕ್ನಿಕ್ ದಟ್ ಹೆಲ್ಪ್ಸ್ ಇನ್ ಪಾರ್ಟಿಷನಿಂಗ್ ಡೇಟಾ ಆಫ್ ಎನ್ ಅಬ್ಸರ್ವೇಷನ್ಸ್ ಇಂಟು ಕೇ ಬಕೆಟ್ಸ್ ಆಫ್ ಸಿಮಿಲರ್ ಅಬ್ಸರ್ವೇಷನ್ಸ್. ಕೆ ಮೀನ್ಸ್ ಕ್ಲಸ್ಟರಿಂಗ್ ಅನ್ನೋದು ಇದೊಂದು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಟೆಕ್ನಿಕ್ ಇದು. ಸೊ ಇದರಲ್ಲಿ ಕೆ ಬಕೆಟ್ಸ್. ಸೊ ಇದೊಂದು ಬಕೆಟ್ ಬ್ಲೂ ಕಲರ್, ಗ್ರೀನ್ ಕಲರ್ ಒಂದು ಬಕೆಟ್, ರೆಡ್ ಕಲರ್ ಒಂದು ಬಕೆಟ್. ಸೊ ಇದು ಕೆ ಬಕೆಟ್ಸ್, ಅಂದರೆ ಕೆ ಎಷ್ಟಾದರೂ ಆಗಿರ್ಬೋದು. ಸೊ ಇದರಲ್ಲಿ ನಾವು ಎನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಟೋಟಲ್ ಡಾಟ್ಸ್ ಎಷ್ಟಿದ್ದಾವೆ, ಇದು ಎನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ನ, ಇದನ್ನು ನಾವು ಕೆ ಬಕೆಟ್ಸಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ, ಕ್ಲಸ್ಟರ್ ಮಾಡ್ತಾ ಇದ್ದೀವಿ. ಕ್ಲಸ್ಟರ್ ಅಂದರೆ ಒಂದು ಗ್ರೂಪ್ಸ್, ಗ್ರೂಪ್ ಡಿಫ್ರೆಂಟ್ ಗ್ರೂಪ್ಸಲ್ಲಿ ನಾವು ಡಿವೈಡ್ ಮಾಡ್ತಾ ಇದ್ದೀವಿ ಅಂತ. ದ ಕ್ಲಸ್ಟರಿಂಗ್ ಆಲ್ಗೊರಿಥಮ್ ಇಸ್ ಕಾಲ್ಡ್ ಸೋ ಬಿಕಾಸ್ ಇಟ್ ಆಪರೇಟ್ಸ್ ಬೈ ಕಂಪ್ಯೂಟಿಂಗ್ ದ ಮೀನ್ ಆಫ್ ದ ಫೀಚರ್ಸ್ ವಿಚ್ ರೆಫರ್ ಟು ದ ಡಿಪೆಂಡೆಂಟ್ ವೇರಿಯಬಲ್ಸ್ ಬೇಸ್ಡ್ ಆನ್ ವಿಚ್ ವಿ ಕ್ಲಸ್ಟರ್ ಥಿಂಗ್ಸ್ ಸಚ್ ಆಸ್ ಸೆಗ್ಮೆಂಟಿಂಗ್ ಆಫ್ ಕಸ್ಟಮರ್ಸ್ ಬೇಸ್ಡ್ ಆನ್ an average transaction amount and the average number of products purchased in a quarter of a year. This mean value then becomes the center of a cluster. The number k refers to the number of clusters. That is the technique consisting of computing a k number of means, leading to the clustering of the data around these k means. How do we choose this k? If we have some idea of what we are looking for or how many clusters we expect or want, then we set k to be this number before we start the engines and let the algorithm compute along. So idralli navu iga n number of customers irthare. So adralli eshtu jana yav range alli amount kharchu maartare ಪರ್ಚೇಸ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಕ್ಕೆ, ಮತ್ತು ಆವ್ರೇಜ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಎಷ್ಟು ಪರ್ಚೇಸ್ ಮಾಡ್ತಾರೆ, ಬೇಸ್ಡ್ ಆನ್ ದಟ್ ನಾವು ಸೆಗ್ಮೆಂಟ್ ಮಾಡ್ತೀವಿ, ಅಂದರೆ ಡಿಫ್ರೆಂಟ್ ಕ್ಲಸ್ಟರ್ಸ್ ಮಾಡ್ತೀವಿ. ಸೊ ಅಂಥ ಟೈಮಲ್ಲಿ ನಾವು ಈ ಆಲ್ಗಾರಿಥಮ್ನ ಯೂಸ್ ಮಾಡ್ತೀವಿ ಅಂತ. ಸೊ ಇದರಲ್ಲಿ ಕೆ ಅಂದರೆ ನಂಬರ್ ಆಫ್ ಕ್ಲಸ್ಟರ್ಸ್ ಅಂತ. ಇಫ್ ಯು ಡೋಂಟ್ ನೋ ಹೌ ಮೆನಿ ದೇರ್ ಆರ್, then our exploration will take a little longer and involve
some trial and error. Say as we try k is equal to 3 or k is equal to 4 and 5 until we see that the clusters are making some sense to us in our domain. So idralli naavu trial and error maartive giving different values to get more sense. So accuracy na increase madodakke naavu different k values na use maartive. Here xi minus vj is the Euclidean distance between xi and vj. Ci is in the ith cluster. The number of data points, C is the number of cluster centers. The k means clustering is widely used in computer visions, market segmentations, astronomy, geostatistics and agriculture. The k means clustering will be covered in much more detail and with real life examples in a later chapter. So k means clustering na naavu computer visions, market segmentation, astronomy idrallella thumba use maartivi anta. Hierarchical clustering. Hierarchical clustering is an unsupervised learning technique where a hierarchy of clusters is built out of observations. So idu ondu unsupervised learning technique. So idralli hierarchy anna use madalagutte anta illi naavu nodtirabodu pqrst. So adana pq, so pq hige divide madalagide. So hige ondu hierarchy ide. This clustering groups data at various levels of a cluster tree or dendrogram. It is not a single set of clusters but a hierarchy of multiple levels where clusters at a particular level are joined as clusters on the next level. This allows you to decide the level of clustering that is most suitable. The hierarchical clusters essentially are of two types. Agglomerative hierarchical clustering. This is a bottom-up method where each observation starts in its own cluster and two other clusters as they go up a hierarchy. Divisive hierarchical clustering. This is a top-down approach where observations start off in a single cluster and then they are split into two as they go down a hierarchy. The following image shows agglomerative and divisive hierarchical clustering. So ee hierarchical clustering alli naavu epical nodabodu idralli halvaru clusters galidave. So ee hierarchical clustering alli erdu idave, ondu agglomerative ondu divisive. Agglomerative alli ee clusters enidave ivanna naavu serskondu hogtive. So bottom to up p q erdu cluster ide, idanna serisi ondu cluster maartive. So idanna serisi idu matte idanna serisi innond cluster maartive. So divisible ಏನಾಗುತ್ತೆ ಅಂದ್ರೆ 1 ರಿಂದ ನಾವು 2 ಕ್ಲಸ್ಟರ್ ಮಾಡ್ತೀವಿ ಮತ್ತೆ ಇದರಿಂದ PQ ಇಂದ P ಮತ್ತು Q 2 ಕ್ಲಸ್ಟರ್ ಮಾಡ್ತೀವಿ RST ಇಂದ R ಸೆಪರೇಟ್ ST ಸೆಪರೇಟ್ ಸೋ ಈ ರೀತಿ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ ಇದರಲ್ಲಿ ಇನ್ನು ಹಲವಾರು ಅಲ್ಗಾರಿದಮ್ಸ್ ಗಳು ಇದಾವೆ ನಾವು ಇದನ್ನ ನಮ್ಮ ಪ್ರಾಬ್ಲಮ್ ತಕ್ಕ ಹಾಗೆ ನಾವು ಅಲ್ಗಾರಿದಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಸೆಲೆಕ್ಟ್ ಮಾಡೋದಕ್ಕೆ ನಾವು ಚೀಟ್ ಶೀಟನ್ನು ರೆಫರ್ ಮಾಡ್ಬೋದು ಸೈಕೆಟ್ ಲರ್ನ್ ಡಾಟ್ ಆರ್ಗ್ ಈ ವೆಬ್ಸೈಟಲ್ಲಿ ನೀವು ಇದನ್ನು ಸೈಕೆಟ್ ಲರ್ನ್ ಡಾಕ್ಯುಮೆಂಟೇಷನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಈ ಸೈಕೆಟ್ ಲರ್ನ್ ಅಲ್ಗಾರಿಥಮ್ ಚೀಟ್ ಶೀಟ್ ಏನಿದೆ ಇದರಲ್ಲಿ ನಾವು ನಮ್ಮ ಕಂಡೀಷನ್ಸ್ ಪ್ರಕಾರ ನಮ್ಮ ಅಲ್ಗಾರಿಥಮ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮಾಡೆಲ್ಗಳನ್ನ ತಯಾರು ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು